ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ವೀಕ್ಷಕರ ನಮಸ್ಕಾರ ಪ್ರೈಮ್ ಟೈಮ್ ನ್ಯೂಸ್ ಗೆ ಸ್ವಾಗತ ರಾಜ್ಯ ವಿದೇಶ ಕೂಡ ರಾಜ್ಯ ರಾಜಕೀಯ ಕರ್ನಾಟಕ ಕುರುಕ್ಷೇತ್ರ ಹೌದು ಜೋರಾಗಿದೆ ಚುನಾವಣೆ ನಾವೆಲ್ಲ ಅದನ್ನ ಗತಕಾಲದ ಇತಿಹಾಸ ತರ ಮಹಾಭಾರತ ಕುರುಕ್ಷೇತ್ರ ರಾಮಾಯಣ ಅಂತ ಹೇಳ್ತಿರ್ತೀವಿ ಸೊ ಚುನಾವಣೆ ಕಣ ರಂಗೇರ್ತಿದೆ ನಮ್ಮ ಪತ್ರ ಪರಿಶೀಲನೆ ಆಗಿದೆ ಮುಕ್ತಾಯ ಡಿ ಕೆ ಶಿವಕುಮಾರ್ ಗೆ ಡವ ಡವ ಅಂತಿತ್ತು ಈಗ ಅವ್ರದ್ದು ಪಾಸ್ ಆಗಿದೆ ಈ ಸುರೇಶ್ ಅವ್ರ ಸಲ್ಲಿಸಿರೋ ನಾಮಪತ್ರ ವಾಪಸ್ ತಕ್ಕಂತಾರೆ ಒಂದಷ್ಟು ಕಡೆ ಒಂದಷ್ಟು ಸಮಸ್ಯೆಗಳಾಗಿದೆ ಬೇರೆಯವ್ರ ಸಮಸ್ಯೆ ಆಗತ್ತ ನೋಡಬೇಕು ಮತ್ತೆ ಶತಾಯತಾಯ ಸಿದ್ದರಾಮಯ್ಯ ಅವರನ್ನ ಸೋಲಿಸ್ಲೇಕು ಅಂತ ಬಿಜೆಪಿಯವರು ಪಣ ತೊಟ್ಟ ತಂತ್ರಗಾರಿಕೆ ಆಗ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಇದು ಹೌದು ಗೆಲ್ಲಬಹುದಾದಂತ ಕ್ಷೇತ್ರವೂ ಹೌದು ಹ್ಮ್ ಆಗದೇ ಇಲ್ಲ ಬಿಜೆಪಿ ಸಿದ್ದರಾಮಯ್ಯ ಸೋಲ್ಸಕ್ ಆಗದೇ ಇಲ್ಲ ಅಂತೇನಿಲ್ಲ ಚಾಮುಂಡೇಶ್ವರಿಗಿಂತ ಹ್ಮ್ ಒಂದ್ ಸ್ವಲ್ಪ ಆದ ಕ್ಷೇತ್ರವೇ ವರ್ಣ ಚಾಮುಂಡೇಶ್ವರಿಯಲ್ಲಿ ಸಿದ್ದು ಜೆ ಜೆಡಿಎಸ್ ಎಸ್ಗೆ ಸಾಧ್ಯ ಇತ್ತು ವರುಣಾದಲ್ಲಿ ಸಿದ್ದು ಜೆ ಪಿಗೆ ಸಾಧ್ಯ ಇದೆ ಟ್ರೈ ಮಾಡ್ತಾವ್ರೆ ಅದೇನು ಎತ್ತ ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚಿತವಾಗಿ ಪ್ರೈಮ್ ಟೈಮ್ ನ್ಯೂಸ್ನ ಹೆಡ್ಲೈನ್ಸ್ ನಾಮಪತ್ರ ಪರಿಶೀಲನೆ ಮುಕ್ತಾಯ ನಿಟ್ಟುಸಿರು ಬಿಟ್ಟ ಅಭ್ಯರ್ಥಿಗಳು ಕೆ ಶಿವಕುಮಾರ್ ನಾಮಪತ್ರ ಅಂಗೀಕಾರ ಜಮೀರ್ ಸೇರಿ ಪ್ರಮುಖ ಉಮೇದುವಾರಿಕೆಗೆ ನೋ ಪ್ರಾಬ್ಲಮ್ ವರುಣಾದಲ್ಲಿ ಸಿದ್ದು ಸೋಲಿಸಲು ಬರ್ಜರಿ ಪ್ಲಾನ್ ವಿಜಯೇಂದ್ರ ಬಿಎಲ್ ಸಂತೋಷ್ ಸೇರಿ ಘಟಾನುಘಟಿಗಳ ತಂತ್ರ ಸ್ಕೂಲ್ ಆಗಿಯೇ ರಾಜ್ಯ ಪ್ರವಾಸ ಮಾಡ್ತಿರೋ ಸಿದ್ದು ರಾಜ್ಯ ರಾಜಕೀಯದಲ್ಲಿ ಲಿಂಗಾಯತ ಡ್ಯಾಮ್ ಚರ್ಚೆ ಧರ್ಮ ಒಡೆಯಲು ಹೋಗಿದ್ದ್ಯಾರೆಂದು ಡಿಕೆಶಿಗೆ ಸಿಎಂ ಪ್ರಶ್ನೆ ಇತ್ತ ಕುಡ ಸಂಗಮದಲ್ಲಿ ರಾಹುಲ್ ಮೆಗಾ ರ್ಯಾಲಿ ಕಾಂಗ್ರೆಸ್ ಪಕ್ಷ ಹಣ ಪಡೆದು ಬಿ ಫಾರ್ಮ್ ನೀಡಿದೆ ಎಲ್ಲಾ ಇನ್ನೂರ ಮೂರು ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕರಿಸಲು ಮನವಿ ಚುನಾವಣಾ ಆಯೋಗಕ್ಕೆ ಶೋಭಾ ಕರಂದ್ಲಾಜೆ ದೂರು ಬೆಂಗಳೂರಲ್ಲಿ ಮೂರು ದಿನ ಭಾರಿ ಮಳೆ ಸಾಧ್ಯತೆ ಕೊಡಗು ಸೇರಿ ಹಳೆ ಮೈಸೂರು ಭಾಗದಲ್ಲೂ ವರುಣಾರ್ಪಟ ಹದಿನೈದು ಜಿಲ್ಲೆಗಳಲ್ಲಿ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ ಯೂಟ್ಯೂಬ್ನಲ್ಲಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಇಲ್ಲಿ ಚುನಾವಣೆ ಟೈಮಲ್ಲಿ ಹಣದ ಮಳೆ ಬರೋ ಟೈಮಲ್ಲಿ ಇದ್ಯಾಕೆ ಈ ಮಳೆ ಬರ್ಲಿ ಮಳೆ ಬರಲಿ ಮೊದಲನೇ ಸುದ್ದಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಮೇ ಹತ್ತಕ್ಕೆ ಆಗ್ತಾ ಇದೆ ನಾಮಪತ್ರ ಹಾಕೋದು ಸಲ್ಲಿಕೆ ಮಾಡೋದು ಮುಕ್ತಾಯ ಆಗಿತ್ತು ಇಪ್ಪತ್ತನೇ ತಾರೀಕಿಗೆ ಈಗ ನಾಮಪತ್ರ ಪರಿಶೀಲನೆ ಇಪ್ಪತ್ತನೇ ತಾರೀಕಿಗೆ ಮುಕ್ತಾಯ ಆಗಿದೆ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿದಂಥ ಕ್ಷೇತ್ರ ಕನಕಪುರ ವಿಧಾನಸಭಾ ಕ್ಷೇತ್ರ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ಸಲ್ಲಿಕೆ ಆದಮೇಲೆ ಡಿ ಕೆ ಸುರೇಶ್ ಅವರು ಕೂಡ ನಾಮಪತ್ರ ಸಲ್ಲಿಕೆಯನ್ನು ಮಾಡಿದರು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರ ತಿರಸ್ಕಾರ ಆಗಬಹುದು ಅನ್ನೋ ಒಂದು ಶಂಕೆ ಆತಂಕ ಇತ್ತು ಅದು ಈಗ ನಿವಾರಣೆ ಆಗಿದೆ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರದಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲ ಯಾವುದೇ ದೋಷ ಲೋಪಗಳಿಲ್ಲ ಎಲ್ಲವೂ ಕ್ರಮಬದ್ಧವಾಗಿದ್ದಾವೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ನಾಮಪತ್ರವನ್ನು ಅಂಗೀಕರಿಸಿದ್ದಾವೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಕನಕಪುರ ಚುನಾವಣಾ ಅಧಿಕಾರಿಗಳು ಈ ಒಂದು ನಾಮಪತ್ರಕ್ಕೆ ಮಾನ್ಯವನ್ನು ಮಾಡಿದ್ದಾರೆ ಇದರಿಂದ ಆತಂಕದಲ್ಲಿದ್ದ ಡಿ ಕೆ ಶಿವಕುಮಾರ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ನಡುವೆ ಚಾಮರಾಜಪೇಟೆ ಕಾಂಗ್ರೆಸ್ ಅಭ್ಯರ್ಥಿ ಜಮೀರ್ ಅಹಮದ್ ಖಾನ್ ಅವರ ನಾಮಪತ್ರ ತಿರಸ್ಕಾರ ಮಾಡಬೇಕು ಅಂತ ನವಭಾರತ ಸೇನಾ ಪಾರ್ಟಿಯ ರುಕ್ಮಾಂಗದ ಅನ್ನೋರು ರಾಜ್ಯ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ರು ಸಾಕಷ್ಟು ಜಟಾಪಟಿ ಆಯಿತು ಬೆಳಗ್ಗೆಯಿಂದ ಒಂದು ಮೂರು ಗಂಟೆವರೆಗೂ ಜಟಾಪಟಿ ಆಯಿತು ಇಲ್ಲ ಅವರು ಒಂದು ಲೈನ್ ಖಾಲಿ ಬಿಟ್ಟಿದ್ದಾರೆ ಅಲ್ಲಿ ಸರಿಯಾದ ವಿವರ ತುಂಬಿಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಈಗೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿ ಜಟಾಪಟಿ ಜೋರಾಗಿತ್ತು ಕೊನೆಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಜಮೀರ್ ಅಹಮದ್ ಖಾನ್ ಅವರ ನಾಮಪತ್ರ ಕೂಡ ಅಂಗೀಕಾರ ಆಯಿತು ಮತ್ತೊಂದು ಕಡೆ ನಿರಾಣಿ ಅವರ ನಾಮಪತ್ರದಲ್ಲಿ ದೋಷ ಇದೆ ಅನ್ನೋ ಲೆಕ್ಕಾಚಾರ ಇತ್ತು ಅಲ್ಲೂ ಕೂಡ ಕೆಲವೊಂದಿಷ್ಟು ಮಾಹಿತಿ ಬಿಟ್ಟಿದ್ದಾರೆ ಅನ್ನೊಂದು ಚರ್ಚೆ ಆಗ್ತಾ ಇತ್ತು ಅದಕ್ಕೂ ಕೂಡ ತೊಂದರೆ ಆಗಲಿಲ್ಲ ಅವರ ನಾಮಪತ್ರ ಕೂಡ ಅಂಗೀಕಾರ ಆಯಿತು ಅಲ್ಲಿಗೆ ಆಲ್ಮೋಸ್ಟ್ ಬಿ ಜೆ ಪಿಯ ಇನ್ನೂರ ಇಪ್ಪತ್ನಾಲ್ಕು ಕಾಂಗ್ರೆಸ್ನ ಇನ್ನೂರಿ ಇಪ್ಪತ್ತ್ಮೂರು ಹಾಗೂ ಜೆಡಿಎಸ್ನ ಇನ್ನೂರ ಹನ್ನೊಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಈವರೆಗೆ ನಮ್ಮ ನ್ಯೂಸ್ ಏನು ಆಯ್ತು ಇಲ್ಲಿವರೆಗೂ ಯಾವ್ದು ಕೂಡ ಪ್ರಮುಖ ಅಭ್ಯರ್ಥಿಗಳ ನಾಮಿನೇಷನ್ ಯಾವುದು ತಿರಸ್ಕಾರ ಆಗಿಲ್ಲ ಎಲ್ಲವೂ ಕೂಡ ಅಂಗೀಕಾರ ಆಗಿದೆ ಕ್ಷೇತ್ರದ ಬಿಜೆಪಿಯ ರತ್ನ ಆನಂದ್ ಮಾಮನಿ ಅವ್ರದ್ದು ಸ್ವಲ್ಪ ಸಮಸ್ಯೆ ಚರ್ಚೆ ಆಗ್ತಾ ಇತ್ತು ಬಟ್ ಅಧಿಕೃತವಾಗಿ ಎಲ್ಲೂ ಕೂಡ ತಿರಸ್ಕಾರ ಆಗಿದಂತ ಮಾಹಿತಿ ಬಂದಿಲ್ಲ ಇದುವರೆಗೂ ಕೂಡ ಇಪ್ಪತ್ನಾಲ್ಕನೇ ತಾರೀಕು ಕೊನೆ ನಾಮಪತ್ರ ಭದ್ರ ಕೊನೆ ದಿನ ಸೊ ನಾಳೆ ರಂಜಾನ್ ರಜೆ ಇದೆ ನಾಳೆ ಸಂಡೆ ರಜೆ ಇದೆ ಎರಡು ದಿನ ಓತ ಹೇಳಕ್ಕಾಗಲ್ಲ ಆಗಲ್ಲ ಸೋಮವಾರ ಒಂದಿನ ಇದೆ ಯಾರಾದ್ರೂತಾರೆ ಸೊ ಘಟಾನ ಬಂಡಾಯ ಅಭ್ಯರ್ಥಿಗಳು ಸರಿಸುಮಾರು ರಾಜ್ಯಾದ್ಯಂತ ಬಂಡಾಯವಾಗಿ ನಾಮಪತ್ರ ಸಲ್ಲಿಸಿದವರ ಸಂಖ್ಯೆ ಮೋರ್ ದೆನ್ ಹಂಡ್ರೆಡ್ ಮಂಡ್ಯದಲ್ಲಿ ನಾಲ್ಕಕ್ಕಿಂತ ಜಾಸ್ತಿ ಜೆಡಿಎಸ್ ಎಲ್ಲಾ ಕಡೆ ಇದೆ ಅವ್ರು ತಗೊಳ್ಳೋಕೆ ಅವಕಾಶ ಇದೆ ಯಾರ್ಯಾರು ಸುಮ್ನೆ ಇರ್ಲಿ ಅಂತ ಜೋಡಿ ಮೇಲೆ ಸಲ್ಲಿಸಿದ್ರಲ್ಲ ಹೌದು ಅವ್ರು ವಾಪಸ್ ತಗೋಬೇಕಲ್ಲ ಅವರೆಲ್ಲ ಐದು ಸಾವಿರ ಚಿಲ್ಲರೆ ನಾಮಿನೇಷನ್ ಆಗಿತ್ತಂತೆ ಅಪ್ಲಿಕೇಶನ್ಸ್ ಅದರಲ್ಲಿ ಒಂದ್ ನೂರು ನಾಮಿನೇಷನ್ಸ್ ರಿಜೆಕ್ಟ್ ಆಗಿತ್ತು ಕೆಲವು ಪಕ್ಷೇತರ ಅವೆಲ್ಲ ಅವೆಲ್ಲ ಸೇರಿ ಅಂದ್ರೆ ಪ್ರಮುಖ ನಾಮಿನೇಷನ್ಸ್ ಬಿಟ್ಟು ಉಳ್ದವೆಲ್ಲ ಅಂಗೀಕಾರ ಆಗ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ರು ಬಟ್ ಡಿ ಕೆ ಶಿವಕುಮಾರ್ ಏನೋ ಸ್ವಲ್ಪ ಶೇಕ್ ಆಗಿದಲ್ಲ ಹೌದು ಈಗ ಫುಲ್ ಸೇಫ್ ಸೇಫ್ ಆಗಿದ್ದಾರೆ ಡಿ ಕೆ ಸುರೇಶ್ ಹೌದು ನಮ್ಮನ್ನ ಚುನಾವಣೆಯಲ್ಲಿ ಸೋಲಿಸಲಾಗಿದ್ದ ಬಿಜೆಪಿಗರು ತಿರಸ್ಕಾರ ಮಾಡಿಸ್ಬಿಟ್ಟು ಗೆಲ್ಲಣ ಅಂತ ಹೊಟ್ಟಿದ್ರು ಆ ಪ್ಲಾನ್ ನಮಗೆ ಗೊತ್ತಾಯ್ತು ಅಂತ ಹೇಳ್ತಿದ್ರು ಸೊ ಪಾಸ್ ಆಗಿದ್ದಾರೆ ಈಗ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಪಾಸ್ ಆಗ್ತಾರೆ ಡಿ ಕೆ ಸುರೇಶ್ ಇರ್ಬೇಕಿತ್ತು ಕಣದಲ್ಲಿ ಅಂತ ಅಶೋಕ್ ಹೇಳ್ತಾ ಇದ್ರು ಏನಂತ ಅಂಗೀಕಾರ ಆದ್ಮೇಲೆ ಏನ್ ಡಿ ಕೆ ಶಿವಕುಮಾರ್ ಅಂಗೀಕಾರ ಆಯ್ತಲ್ಲ ಡಿ ಕೆ ಸುರೇಶ್ ಇದ್ರೆ ಕಾಂಗ್ರೆಸ್ ಅವರೇನೋ ಒಳ ಒಪ್ಪಂದ ಮಾಡ್ಕೊಂಡಂಗ ಐತೆ ಯಾರ ಜೊತೆ ಆರ್ ಅಶೋಕ್ ಬನ್ನಿ 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 ಅಂತ ಕರೆದಂಗಿತ್ತಪ್ಪ ಹ್ಮ್ ಯಾಕ ಹೋಗ್ತಿವಿ ಹೋಗ್ತೀವಿ ಹೋಗ್ತಿವಿ ಹೋಗ್ತೀವಿ ಅಂತ ಹೋಗ್ಲಿಲ್ಲ ರಘುನಾಥ್ ನಾಯ್ಡು ಹೌದು ಡಿ ಕೆ ಶಿವಕುಮಾರ್ ಹೇಳಿ ರಘುನಾಥ್ ನಾಯ್ಡು ಕೂಡ ಸಮರ್ಥ ಅಭ್ಯರ್ಥಿ ಅಲ್ಲಿ ನಾಯ್ಡುಗಳ ಮತಗಳಿದೆ ಅಂತ ಹೇಳ್ತೀನಿ ನಂಗೆ ಆಶ್ಚರ್ಯ ಇಲ್ಲಿ ಆರ್ ಆರ್ ನಗರದಲ್ಲಿ ಮುಂದ್ರತ್ನ ನಾಯ್ಡು ಅಂತ ಟೀಕೆ ಮಾಡ್ತಾರೆ ಇಲ್ಲಿ ಪದ್ಮನಾಭ್ ನಗರದಲ್ಲಿ ಮಂಜುನಾಥ್ ನಾಯ್ಡು ಪ್ರಬಲ ಅಂತ ಅರ್ಥವೇ ಆಗಲ್ಲ ಇದು ಹೆಂಗೆ ಅಂತ ಅಲ್ಲೂ ಅಲ್ಲಿ ಒಕ್ಕಲಿಗ ಸಮುದಾಯದ ಕುಸುಮ ಅಪೋಸಿಟ್ ಮುಂದ್ರತ್ನ ನಾಯ್ಡು ಅಂತ ವಾದ ಮಾಡ್ತಾರೆ ಇಲ್ಲಿ ಒಕ್ಕಲಿಗ ಸಮುದಾಯದ ಅಶೋಕ್ ವಿರುದ್ಧ ರಘುನಾಥ್ ನಾಯ್ಡು ಸೇಫ್ ಅಂತಾರೆ ಅರ್ಥನೇ ಆಗಲ್ಲ ಫಾರ್ಮುಲಾ ತಂತ್ರಗಾರಿಕೆ ಆಗ್ತಾ ಇರುತ್ತೆ ಬಟ್ ಇಲ್ಲೂ ಕೂಡ ಏನು ಡಿ ಕೆ ಸುರೇಶ್ ತತ್ರಗಾರಿಕೆಯನ್ನು ಮಾಡ್ತಾರೆ ಅನ್ನೋ ಚರ್ಚೆ ಇದೆ ಈಗ ಈಗ ಡಿ ಕೆ ಸುರೇಶ್ ಎಷ್ಟು ಕಡೆ ಮಾಡ್ತಾರೆ ಅವ್ರೆ ಅವ್ರೇನು ಕನಕಪುರ ಪದ್ಮಾವ್ ಎರಡೇ ಇಂಪಾಯಿಂಟ್ ಈಗ ಸದ್ಯಕ್ಕೆ ಕಾಣಿಸ್ತಿರೋದು ಹಾಸನ ಉಸ್ತುವಾರಿಯೂ ಅವರೇ ಇದ್ದಾರೆ ಕನಕಪುರ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಕೂಡ ಈ ನಗರ ಅಡಿಷನಲ್ ಟಾಸ್ಕ್ ಮಂಡ್ಯ ಕೈ ಆಡಿಸಿದ್ರು ಚಾಕಚಕ್ಯತೆ ಇದೆ ಸುರೇಶ್ ಗೆ ಸಾಮರ್ಥ್ಯ ಇದೆ ಫಲಿತಾಂಶ ನೋಡ್ಬೇಕು ಸುರೇಶ್ ಕೈ ಆಗ್ತಾವೆಲ್ಲ ಸಕ್ಸಸ್ ಆಗವೆ ಹೌದಾ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇಂದಿನ ಶಕ್ತಿನೇ ಡಿ ಕೆ ಸುರೇಶ್ ಅದು ಓಪನ್ ಸೀಕ್ರೆಟ್ ಡಿ ಕೆ ಶಿವಕುಮಾರ್ ಒಂದು ಮೂರ್ತಿ ಹ್ಮ್ ಅಷ್ಟೇ ಕೆ ಶಿವಕುಮಾರ್ ಹೆಸರು ಪವರ್ ಕಾರಣ ಡಿ ಕೆ ಬರೇಶ್ ನೋ ಡೌಟ್ ಇಲ್ಲ ಎಸ್ ಎಸ್ ಮುಂದೆ ಮುಂದಿನ ಸುದ್ದಿ ವರ್ಣ ವಿಧಾನಸಭಾ ಕ್ಷೇತ್ರ ವರ್ಣ ಕ್ಷೇತ್ರ ಸಾಕಷ್ಟು ರೋಚಕತೆ ಪಡ್ಕೊಳ್ತಾ ಇದೆ ಕ್ಷೇತ್ರಕ್ಕೆ ಹೋಗ್ತಾರಪ್ಪ ಕುತೂಹಲ ಇತ್ತು ವರ್ಣ ತುಂಬಾ ಸೇಫ್ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ಕೊಂಡಿದ್ರು ಹಾಗಾಗಿನೇ ವರ್ಣಗೂ ಹೋದ್ರು ಆದರೆ ವರ್ಣ ಕೂಡ ಅಷ್ಟು ಸೇಫ್ ಅಲ್ಲ ಸಿದ್ದರಾಮಯ್ಯ ಅಂತ ಬಿ ಜೆ ಪಿಯವರು ಹೊಸ ತೋರಿಸಕ್ಕೆ ರೆಡಿ ಆಗ್ತಾ ಇದ್ದಾರೆ ಎಸ್ ವರ್ಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಪಿಯಿಂದ ವಿ ಸೋಮಣ್ಣ ಕಣ್ಕಿಳಿದರೆ ಈಗ ಸೋಮಣ್ಣ ಅಬ್ಬರ ಪ್ರಚಾರ ಮಾಡ್ತಾ ಇದ್ದಾರೆ ಸೋಮಣ್ಣ ಪರವಾಗಿ ವಿಜೇಂದ್ರ ಕೂಡ ಈಗ ಫೀಲ್ಡ್ಗೆ ಇಳಿದಾರೆ ಹನ್ನೂರಲ್ಲಿ ಪ್ರಚಾರ ಮಾಡಿದ್ರು ಜೊತೆಗೆ ಮೈಸೂರಲ್ಲಿ ಕೆಲವೊಂದಿಷ್ಟು ಸಭೆಗಳನ್ನು ಕೂಡ ಮಾಡಿದ್ರು ಒಂದು ಕಡೆ ವಿಜೇಂದ್ರ ಸಭೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಅವರು ಕೂಡ ಮೈಸೂರಿನ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಂಸದ ಪ್ರತಾಪ್ ಸಿಂಹ ಒಳಗೊಂಡಂತೆ ಕೆಲವೊಂದಿಷ್ಟು ಚರ್ಚೆಯನ್ನ ಮಾಡಿದ್ರು ಡಿಜಿಟಲ್ ಕರ್ನಾಟಕ ಅನ್ನೋ ಒಂದು ಮಾಹಿತಿಯನ್ನ ಒಂದು ಇನಾಗ್ರೇಷನ್ ಮಾಡಿ ಮೈಸೂರಲ್ಲಿ ಅದಾದ ನಂತರ ಏನ್ ಮಾಡ್ಬೇಕು ಕಾರ್ಯಕರ್ತರ ಸಭೆಯನ್ನ ವರುಣಾ ಕ್ಷೇತ್ರ ಒಂದಷ್ಟು ಕಾಮೆಂಟ್ ಆಗಿರ್ ಸ್ಟೋರ್ ಹೇಳಿದ ವರುಣಾ ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೆ ಹೆಗ್ಗುರ್ತಿದೆಯಲ್ಲ ಆ ತರದ ವರುಣಾ ಕ್ಷೇತ್ರಕ್ಕೆ ಹೆಗ್ಗುರ್ತೇ ಇಲ್ಲ ಹ್ಮ್ ವರುಣಾ ಕ್ಷೇತ್ರ ಯಾಕೆಂದ್ರೆ ಈಗ ಯಡಿಯೂರಪ್ಪ ಶಿಕಾರಿಪುರ ಜಿಲ್ಲಾ ಕೇಂದ್ರ ಆಗಕ್ಕೆ ಏನ್ ಬೇಕ ಅವೆಲ್ಲ ತಯಾರು ಮಾಡ್ಕೊಬಿಟ್ರು ಹ್ಮ್ ಶಿಕಾರಿಪುರನ ಸೊ ಒಂದು ತಾಲೂಕು ಕೇಂದ್ರಗಳನ್ನ ಪ್ರಭಾವಿ ರಾಜಕಾರಣಿಗಳು ಜಿಲ್ಲಾ ಕೇಂದ್ರವಾಗಿ ಅಭಿವೃದ್ಧಿ ಮಾಡ್ಕೊಂಡು ಆದ್ರೆ ಸಿಎಂ ಯಾವ ಹಂಗಲ್ಲ ಕಾಲಿಟ್ಟಾಗ ಇದ ಕ್ಷೇತ್ರ ಇದ ವರುಣ ಅನ್ನೋ ತರ ವರುಣ ಇದೆ ನಿಮ್ ಮಾಲೂರ್ಗ್ ಹೋದ್ರೆ ಹಂಗಿರ್ತದೆ ಹೋದ್ರೆ ಹೆಂಗಿರ್ತದೆ ಕೋಲಾರ್ಕ್ ಹೋದ್ರೆ ಹೆಂಗಿರ್ತದೆ ವರುಣ ಆತರ ಇಲ್ಲ ಹ್ಮ್ ಇಲ್ಲ ಇಲ್ಲ ಒಂದು ಜಾತಿಯ ಅಜೆಂಡಾ ಸಿದ್ದರಾಮಯ್ಯಗೆ ಲಿಂಗಾಯತ್ರುಟ್ ಹಾಕಲ್ಲ ಒಂದು ಫಾರ್ಮುಲಾ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಆ ಭಾಗಕ್ಕೆ ಬಂದಾಗ ಲಿಂಗಾಯತ್ರು ಎಸ್ಟ್ ಕಾಂಗ್ರೆಸ್ ವೋಟ್ ಮಾಡ್ತಾರೆ ಅನ್ನೋ ಒಂದು ಪ್ಯಾಟರ್ನ್ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯಗೆ ಆ ಕ್ಷೇತ್ರದಲ್ಲಿ ಲಿಂಗಾಯತರ ಸಂಖ್ಯೆನೆ ಜಾಸ್ತಿ ಕಾಪು ಸಿದ್ಲಿಂಗ್ ನಂತವ್ರು ಇವತ್ ಐವತ್ತೈದು ಸಾವಿರ ಓಟ್ ತಗತ್ತಾರೆ ಅಂದ್ರೆ ಸುಮ್ನೆ ಅದು ಸಿದ್ದರಾಮಯ್ಯ ಅಪೋಸಿಟ್ ಹೌದು ಸಿದ್ದರಾಮಯ್ಯ ಸಿಎಂ ಆದಾಗ ಅದು ಏನು ಬಿಜೆಪಿ ದೊಡ್ಡ ಬಲ ಇಲ್ಲ ಲಿಂಗಾಯಿತ ಸಮುದಾಯ ಕಂಪ್ಲೀಟ್ ಎಗನೆಸ್ಟ್ ಸಿದ್ದರಾಮಯ್ಯ ಇದೆ ಅನ್ನೋದು ಬಿಜೆಪಿಗರ ವಾದ ಒಕ್ಕಲಿಗರು ಸಿದ್ದರಾಮಯ್ಯ ಎಗನೆಸ್ಟ್ ಇದ್ದಾರೆ ಅನ್ನೋದು ಕಳೆದ ಬಾರಿ ಈಗಾಗಲೇ ಪ್ರೂವ್ ಪ್ರೂವ್ ಆಗಿದೆ ಒಕ್ಕಲಿಗ ಪ್ಲಸ್ ಲಿಂಗಾಯಿತ ಹಾಗೆ ವಾಲ್ಮೀಕಿ ಸಮುದಾಯ ರಾಮುಲು ಸೋಲ್ಸಿದ್ರು ಕಳೆದ ಬಾರಿ ಅಲ್ಲಿ ಒಂದು ರಾಮುಲು ನ ಟಾರ್ಗೆಟ್ ಮಾಡಿದ್ರೆ ರಾಮುಲುಗೊಂದು ಸೋಲ್ಸಿದ್ರು ಬಾದಾಮಿಲಿ ಅನ್ನೋದು ಒಂದು ಸೀಟು ವಾಲ್ಮೀಕಿ ಪ್ಲಸ್ ಲಿಂಗಾಯತ ಪ್ಲಸ್ ಒಕ್ಕಲಿಗ ಹ್ಮ್ ಜಾತಿವಾರು ಬಿಜೆಪಿ ಪ್ರಾಬಲ್ಯ ಇದೆ ಹ್ಮ್ ಜಾತಿ ಆಗ್ತಾರ ಜನ ಹ್ಮ್ ಆಗ್ತಾರೆ ಕೆಲವು ಕ್ಷೇತ್ರದಲ್ಲಿ ಆಗ್ಬೋದು ಅದ್ರಲ್ಲಿ ವರ್ಣ ಎಸ್ಪೆಷಲಿ ಆಗ್ತಾರೆ ಯಾರೂ ಸರಿಯಾದ ಗಂಡಿರ್ಲಿಲ್ಲ ಬಿಜೆಪಿಗೆ ಹ್ಮ್ ಗೆಲ್ಲಕ್ಕೆ ಸೋಮಣ್ಣ ವಲ್ಲಭ ಹ್ಮ್ ಕೆಲವರು ಹೇಳಿದೆ ಸೋಮಣ್ಣಂಗೆ ಸಿದ್ದರಾಮಯ್ಯ ಒಂದು ಲಕ್ಷ ಲೀಡಲ್ ಗೆಲ್ತಾರೆ ಅಂತ ಒಂದು ಲಕ್ಷ ಲೀಡಲ್ ಸಿದ್ದರಾಮಯ್ಯ ಅವರು ಓಟೆ ಒಂದು ಲಕ್ಷ ದಾಟಲ್ಲ ಮೊದಲನೇದಾಗಿ ಎರಡನೇದು ಇಂದೆಂದಿಗಿಂತಲೂ ಹೆಚ್ಚು ಮತಗಳನ್ನ ಬಿಜೆಪಿ ಪಡೆಯುವ ತಾಕತ್ತಿದೆ ಪಡೀತಾರೆ ಅದಕ್ಕೆ ಬಿ ಎಲ್ ಸಂತೋಷ್ ವಿಜೇಂದ್ರ ಎಲ್ಲ ಏನನ್ಕೊಂಡಿದ್ರು ಸೋಮಣ್ಣಂಗೂ ಯಡಿಯೂರಪ್ಪು ಆಗಲ್ಲ ಸೋಮಣ್ಣನ ಯಡಿಯೂರಪ್ಪನ ಕಡೆಯವರು ವಿಜೇಂದ್ರ ಮುಳುಗಿಸ್ಬಿಡ್ತಾರೆ ಅಂತ ಆದ್ರೆ ಅದೇ ಸೋಮಣ್ಣಗೆ ಇವತ್ತು ಸಾಥ್ ಕೊಡ್ತಾ ಇರೋದು ಯಡಿಯೂರಪ್ಪ ಅಂಡ್ ವಿಜೇಂದ್ರ ಜೊತೆಗೆ ಬಿ ಎಲ್ ಶಂಕರ್ ಬಿ ಎಲ್ ಸಂತೋಷ್ ಸಂತೋಷ್ ಎಲ್ಲಿ ಟಫ್ ಅಂದ್ರೆ ಏನು ನಾಳೆಗೆ ವಿಜಯೇಂದ್ರ ಇಡಿ ರಾಜ್ಯಾದ್ಯಂತ ಇದು ಸೋಮಣ್ಣ ಅವರದು ಕಡೆ ಚುನಾವಣೆ ಗೌರವಯುತವಾಗಿ ಅವರಿಗೆ ಚುನಾವಣೆ ಮಾಡಿ ಕಳ್ಸಬೇಕು ಅಂತ ತೀರ್ಮಾನ ಹಾಗಾಗಿ ನಾಗಶ್ರೀ ಪ್ರತಾಪ್ ಸಮೇತ ನಗರದಲ್ಲಿ ಸಪೋರ್ಟ್ ಮಾಡ್ತಾರೆ ಎಲ್ಲಾ ಟೀಮು ಸೋಮಣ್ಣ ಇದಿಷ್ಟೇ ಅಲ್ಲ ಅನೂರು ಗುಂಡ್ಲುಪೇಟೆ ಕೊಳ್ಳೇಗಾಲ ಟಿ ನರಸಿಪುರ ಎಚ್ ಡಿ ಕೋಟೆ ನಂಜನಗೂಡು ಎಲ್ಲಾ ಕಡೆನೂ ಲಿಂಗಾಯತ ಸಮುದಾಯದ ಒಂದು ಓಟ್ ಕಾಂಗ್ರೆಸ್ ಹೋಗ್ಬಾರ್ದು ಅನ್ನೋ ದಿವಸ ಕೆಲಸ ಮಾಡ್ತಾವ್ರೆ ವರುಣಾದಲ್ಲಿ ಅಂತ ಎಸ್ಪೆಷಲಿ ಲಿಂಗಾಯತ ಪ್ಲಸ್ ಒಕ್ಕಲಿಗ ಪ್ಲಸ್ ವಾಲ್ಮೀಕಿ ಹಾಗೆ ಮೊನ್ನೆ ಗೋಪಿ ಕೃಷ್ಣ ಹೇಳೋರೆ ನನ್ನ ಹತ್ರ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿಸಿದ್ರು ಇಸ್ತ್ರೀಪೆಟ್ವೆಲ್ಲ ಅನ್ಸಿದ್ರು ವರುಣಾದಲ್ಲಿ ನನ್ಗೆ ಟಿಕೆಟ್ ಮಿಸ್ ಮಾಡಿದ್ರು ಸಿದ್ದರಾಮಯ್ಯ ಅಂತ ಮಡಿವಾಳರು ಒಂದು ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಅಂತ ಅವ್ರು ಹೇಳ್ತಾವ್ರೆ ಮಡಿವಾಳ ಸಮುದಾಯ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಕೋಟ್ ಹಾಕಲ್ಲ ಗೋಲ್ರ ಹಾಕಲ್ಲ ವಿಶ್ವಕರ್ಮದವ್ರು ಹಾಕಲ್ಲ ಆಚೆ ರಘು ಆಚಾರ್ಗ ಅನ್ಯಾಯ ಮಾಡಿದ್ರು ಹ್ಞೂ ಶಾಸಕ ಸತೀಶ್ಗನ್ಯಾಯ ಮಾಡಿದ್ರು ಮಡಿವಾಳ ಸಮ ಗೋಪಿಕೃಷ್ಣ ಕೃಷ್ಣ ಮಾಡಿದ್ರು ಕಾಂಗ್ರೆಸ್ನವರು ಅಂತ ಈ ಥರದವೆಲ್ಲೂ ಕೂಡ ಇಕ್ವೇಶನ್ಸು ಹ್ಞೂ ಒಂದೊಂದು ಕ್ಷೇತ್ರ ಎರಡು ಸಾವಿರ ಮೂರು ಸಾವಿರ ಒಂದು ನೂರು ಒಂದು ಹೊಟ್ಟೆಲ್ಲ ಸೊ ಹಾಗಾಗಿ ವಿಶ್ವಕರ್ಮ ಸಮುದಾಯ ಇಡೀ ರಾಜ್ಯ ಆ ನಿರ್ಧಾರ ತಗೊಂಡು ಮುಂದಕ್ಕೆ ಹೋಗ್ಬಿಟ್ರೆ ಭಾಳ ದೊಡ್ಡ ಎಡವಟ್ಟು ಐತೆ ಮಡಿವಾಳರು ವಿಶ್ವಕರ್ಮ गोल रेनर ಆ ದಿಸಲ್ ಮುಂದಕ್ಕೆ ಹೋಗ್ರೆ ದೊಡ್ಡ wordt ಇತ್ತು ಕ್ಷೇತ್ರ ಕ್ಷೇತ್ರಕ್ಕೂ ಬದಲಾವಣೆ ಗೋಪಿಕೃಷ್ಣ ಅದನ್ನ ಹೇಳವ್ರೆ ಹೌದು ಅಂಡ್ ರಘು ಆಚಾರ್ಯ ಹೇಳವರ ನಾನೇ ಹೋಗಬೇಕಾ ನಿಂತಕತ್ತೀನಿ ಅಂತ ಹೇಳಿದರು ಅದರ ಅರ್ಥ ವಿಶ್ವಕರ್ಮ ಸಮುದಾಯ ಎಗನೆಸ್ಟ್ ಕಾಂಗ್ರೆಸ್ ಸಿದ್ದರಾಮಯ್ಯ ಮಡಿವಾಳರು ಎಗನೆಸ್ಟ್ ಕಾಂಗ್ರೆಸ್ ಈ ತರದ ಸನ್ನಿವೇಶ ನಿರ್ಮಾಣ ಆಗಿದೆ ಒಟ್ಟಲ್ ಟಫ್ ಇದೆ ನಾಟ್ ಈಜಿ ವರ್ಣಾ ಸಿದ್ಧರಾಮಯ್ಯನವರಿಗೆ ಅಂತ ಕಾಣಿಸುತ್ತೆ ಸಿದ್ಧರಾಮಯ್ಯನವರಿಗೆ ಯಾವ ಆಂಗಲ್ ಅಲ್ಲಿ ಈಜಿ ಇಲ್ಲ ನಾಳೆ ಹೋಗ್ತಾ ಇದಾರಿ ವರ್ಣಾಗೆ ಅದಕ್ಕೆ ಅವರು ಹೇಳ್ತಾರ ನಾನು ಎಲ್ಲರೂ ಸೇರಿಸ್ಕೊಂಡು ಸೇರ್ಕೊಂಡು ಸೋಲ್ಸಕ್ ಹೋಗ್ತವರ ಹೌದು ಸಿದ್ದರಾಮಯ್ಯ ಕಾಂಗ್ರೆಸ್ನವರು ಸ್ವಲ್ಪ ಜನ ಹ್ಮ್ ಜೆಡಿಎಸ್ನವ್ರು ಪೂರ ಬಿಜೆಪಿಯವ್ರು ಸೇರ್ಕೊಂಡು ಏನ್ ಚುನಾವಣೆ ಚಾಮುಂಡೇಶ್ವರಿ ಆಯ್ತಲ್ಲ ಇದು ಎಲೆಕ್ಷನ್ ಚಾಮುಂಡೇಶ್ವರಿ ಟು ಆಯ್ತಾಯ್ತು ವರ್ಣ ಆಗ್ಲೇ ಸಿದ್ದರಾಮಯ್ಯ ಚೆನ್ನಾಗಿ ತಗೊಂಡಿದ್ದಾರೆ ಸಿದ್ದರಾಮಯ್ಯ ಸ್ವಕ್ಷೇತ್ರ ಅವ್ರ ಮಗ ಕೆಲಸ ಮಾಡ್ತಾರೆ ನಾಳೆ ಅವ್ರೇನ್ ತುಂಬಾ ಪ್ರಚಾರ ಮಾಡಲ್ಲ ಅಂತ ಹೇಳಿದ್ರು ಸೊ ನಾಳೆ ಶನಿವಾರ ಹೋಗ್ತಾ ಇದಾರೆ ವರ್ಣಾಗೆ ಪ್ರಚಾರ ನಮ್ಮೆ ಆದರೂ ಒಳಗಡೆ ಒಂದು ಅಂಡರ್ ಕರೆಂಟ್ ಅಂತ ಇತ್ತಲ್ಲ ನಾನು ಹೊರನಾಗ ಹೋಗಿದ್ದೆ ಅಲ್ಲ ಒಂದು ಬೇಜಾರಿಗೆ ಸಿದೇ ವಿಜೇಂದ್ರ ಬರಬೇಕಾಗಿತ್ತು ಅಂತ ಆದ್ರೆ ವಿಜೇಂದ್ರ ಹೋಗೋದಕ್ಕಿಂತ ಇನ್ನೂ ಹೆಚ್ಚು ಹೈ ವೋಲ್ಟೇಜ್ ಕ್ರಿಯೇಟ್ ಆಗಿದೆ ಈಗ ಅದು ಸೋಮಣ್ಣ ಹೋಗಿದ್ದಕ್ಕೆ ಸೋಮಣ್ಣ ಹೋಗಿದಕ್ಕೆ ಅವಾ ಓಟಾಕ್ರವಾ ಅಣ್ಣ ಓಟಾಕಣ್ಣ ಸೋಮಣ್ಣ ಸ್ಟೈಲೇ ಬೇರೆ ಅದು ಸ್ಟೈಲೇ ಬೇರೆ ಗತ್ತಿಲ್ಲ ಮನುಷ್ಯಂಗೆ ಎಸ್ ಶತ್ರುನು ಬೇಕಾದ್ರೆ ಕ್ಯಾಚ್ ಹಾಕಬಿಡೋ ಕೆಪಾಸಿಟಿ ಐತೆ ಅದಕ್ಕೆ ಎಷ್ಟೋ ನನ್ನ ಟೀಕೆ ಮಾಡ್ಕೊಂಡ್ರು ಪರವಾಗಿಲ್ಲ ಸಾವಿರ ಕಾಮೆಂಟ್ ಬರ್ಕೊಂಡ್ರು ಪರವಾಗಿಲ್ಲ ರಿಯಾಲಿಟಿ ಹೇಳ್ಬೇಕಲ್ಲ ಹೆಂಗ್ ತಿರುಗ್ತಾ ಇದೆ ಅಂತ ಹೇಳ್ಬೇಕಲ್ಲ ಬಿಜೆಪಿಯ ಮತ ಈ ಸರಿ ಶುರುವಾಗದೆ ಕೌಂಟಿಂಗ್ ಅವ್ರಿಗೆ ಸೋಮಣ್ಣಂಗೆ ಸುಮ್ನೆ ಕ್ಯಾಂಡಿಡೇಟ್ ಹಾಕಿ ತುಂಬಾ ಬ್ರೋಚರ್ ಕಡೆ ಪ್ರಚಾರ ಮಾಡ್ಕೊಂಡ್ರು ಬಂದ್ರು ಅರ್ವತ್ ಐದು ಸಾವಿರ ಓಟ್ ಹಾಕ್ತಾರೆ ವರುಣ್ ಓಟ್ ಇರೋದು ಸಿದ್ದರಾಮಯ್ಯ ನ್ಯೂಟ್ರಲ್ ವೋಟರ್ಸ್ ನ ಕ್ಯಾಚ್ ಹಾಕೊಂಡ್ರೆ ಪಿಕ್ಚರ್ ಚೇಂಜ್ ಆಗುತ್ತೆ ವರುಣ ಚೇಂಜ್ ಆಗುತ್ತೆ ನೋಡೋಣ ಇನ್ನು ಹದಿನೆಂಟು ದಿನ ಯಾಕೆಂದ್ರೆ ಇದು ಬಹಳ ಕುತೂಹಲ ಇರೋದು ಬಿಜೆಪಿ ಬಿಜೆಪಿಯವ್ರ ಸ್ಟ್ರಾಟಜಿ ಎಲ್ಲವೂ ಅದನ್ನೇ ಇರೋದು ನಾವು ಅದನ್ನೇ ಹೇಳ್ತಾರ ಬೇರೆ ಹೋಗ್ಬಿಟ್ಟು ಕನಕಪುರದಲ್ಲಿ ಆರ್ ವರ್ಷ ಗೆಲ್ತಾರೆ ಅಂತಂದ್ರೆ ನಾನು ಮೂರ್ಖ ಹ್ಮ್ ಕನಕಪುರದಲ್ಲಿ ಆರ್ ವರ್ಷ ದಿಗ್ವಿಜಯ ಸಾಧಿಸ್ತಾರೆ ನಾನು ಮೂರ್ಖ ಕನಕಪುರದಲ್ಲಿ ಆರ್ ವರ್ಷ ಪ್ರಬಲ ಪೈ ಪೋಟಿಯನ್ನ ಕೊಡ್ತಾರೆ ಹ್ಮ್ ಡಿ ಕೆ ಶಿವಕುಮಾರ್ಗೆ ಅಂದ್ರೆ ನಾನು ಮೂರ್ಖ ಪ್ರಬಲ ಪೈ ಕೊಡಲ್ವಾ ಕೊಡಲ್ಲ ಅದಕ್ಕೆ ಇಷ್ಟು ಜೋರಾಗಿ ಹೇಳ್ತಾರಲ್ಲ ಸೀನೇ ಇಲ್ಲ ಆದ್ರೆ ವರುಣಾದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಟಫ್ ಫೈಟ್ ಕೊಡ್ತಾರೆ ಸೋಮಣ್ಣ ಅದು ಸತ್ಯ 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 ಬಟ್ ಟಫ್ ಇದೆ ಟಫ್ ಇದೆ ಟಫ್ ಇದೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇನ್ನು ಜಗದೀಶ್ ಶೆಟ್ಟರ್ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಪಡೆಯಾದ ಬೆನ್ನಲ್ಲೇ ಲಿಂಗಾಯತ ಬಿಜೆಪಿ ಲಿಂಗಾಯತ ನಾಯಕರನ್ನ ಕಡೆಗಣಿಸ್ತಾ ಇದೆ ಎಂಬ ದಾಳ ಉಳಿಸುತ್ತಿದ್ದ ಕೈ ನಾಯಕರು ಇದೀಗ ಲಿಂಗಾಯತ ಮಾತ್ರ ಹೊಸ ತಂತ್ರಗಾರಿಕೆಯನ್ನು ಮಾಡ್ತಾ ಬಸವಣ್ಣನ ಐಕ್ಯ ಸ್ಥಳ ಕೂಡ ಕೂಡಮ ಸಂಗಲದಲ್ಲಿ ಸಾರಿ ಕೂಡಲ ಸಂಗಮದಲ್ಲಿ ಬಸವ ಜಯಂತಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಭಾನುವಾರ ಕೂಡಲ ಸಂಗಮಕ್ಕೆ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದಾರೆ ರಾಹುಲ್ ಸಂಗಮೇಶ್ವರ ದೇವಸ್ಥಾನ ಅಣ್ಣ ಬಸವಣ್ಣನ ಐಕ್ಯ ಮಂಟಪ ದರ್ಶನ ಪಡೆಯಲಿದ್ದಾರೆ ಬಳಿಕ ಸಭಾಭವನದಲ್ಲಿ ಬಸವ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಹುಲ್ ಗಾಂಧಿ ಈ ನಡುವೆ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಜಗದೀಶ ಜಗದೀಶ್ ಶೆಟ್ಟರ್ ಕೈ ನಾಯಕರು ಲಿಂಗಾಯತ ಟಾಸ್ಕ್ ನೀಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಹುಬ್ಬಳ್ಳಿ ಶೆಟ್ಟರ್ ಅವರ ಮನೆಗೆ ಭೇಟಿ ನೀಡಿ ಲಿಂಗಾಯತ ಮಸಾಲೆಯಲ್ಲೂ ಕೂಡ ತಂತ್ರಗಾರಿಕೆ ರೂಪಿಸಿದರು ಇದೆಲ್ಲ ಆಗ್ತಾಯಿದೆ ಮತ್ತೊಂದು ಕಡೆ ಅಲ್ಲೇ ರೆಬಲ್ ಆಗಿದ್ರು ರಜೆ ತುಳಾಗಡ್ಡಿ ಎಲ್ಲೂ ಕೂಡ ಆಗಿದೆ ಎಲ್ಲೂ ಕೂಡ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ನಡುವೆ ಶೆಟ್ಟರನ್ನು ಸೋಲಿಸಬೇಕು ಅಂತ ಬಿ ಜೆ ಪಿ ಕೂಡ ತಂತ್ರವನ್ನು ಮಾಡ್ತಾ ಇದೆ ಆರ್ ಎಸ್ ಎಸ್ ಅಖಾಡ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ನಾಗ್ಪುರದಿಂದ ಐವತ್ತು ವಿಶೇಷ ಪ್ರಚಾರಕರು ವಿಸ್ತಾರಕರು ಎಂಟ್ರಿ ಕೊಟ್ಟಿದ್ದಾರಂತೆ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಅಲ್ಲಿ ಬಿ ಜೆ ಪಿ ಪರ ಆರ್ ಎಸ್ ಎಸ್ ಪ್ರಚಾರಕರು ತಂತ್ರಗಾರಿಕೆಯನ್ನು ಮಾಡಿ ಸೋಲಿಸಲೇಬೇಕು ಜಗದೀಶ್ ಶೆಟ್ಟರ್ ಅಂತ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಒಂದು ಕಡೆ ರಾಹುಲ್ ಗಾಂಧಿ ಬರ್ತಾ ಇರೋದು ಕೂಡಲ ಸಂಗಮಕ್ಕೆ ಲಿಂಗಾಯತ ಸಮುದಾಯವನ್ನು ಮತ್ತಷ್ಟು ಸೆಳೆಯುವಂಥ ಪ್ರಯತ್ನವನ್ನು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅಂತ ಒಂದು ಟೀಮು ಸೋಲಿಸೋದಕ್ಕೆ ಒಂದು ಟೀಮು ಸೊ ಲಿಂಗಾಯತರ ಇಡೀ ಲಿಂಗಾಯತ 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 ಅಂತ ಜಪ ಆಗ್ತಿದೆ ಕರ್ನಾಟಕದಲ್ಲಿ ಈಗ ಈ ಹಿಂದೆ ನಿಡ್ಲಿಂಗಪ್ಪ ಅವ್ರಿಗೆ ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ಗೆ ಆದಂತ ಹಿಂದಿನ ಆ ಪೈನ್ ಇದೆಯಲ್ಲ ಹ್ಮ್ ಅವಮಾನ ಇದೆಯಲ್ಲ ಅದು ಇನ್ನೂ ಕೂಡ ಜನಗಳ ಮರ್ತಿಲ್ಲ ವರ್ಷ ಆಗೋದಿನ ಅದಾದ ಮೇಲೆ ತಾನೆ ಕಾಂಗ್ರೆಸ್ಗೆ ದೊಡ್ಡ ಹೊಡ್ತಾ ಆಗಿತ್ತು ಅದಾದ್ಮೇಲೆ ಲಿಂಗಾಯತ ಮತಗಳು ಕಾಂಗ್ರೆಸ್ ಓದುವು ಅಂತ ಹೇಳುದು ಬಸವಣ್ಣನ ಕುಳಸಂಗಮ ಜಾಗಕ್ಕೆ ರಾಹುಲ್ ಗಾಂಧಿ ಬರಬಹುದು ದೊಡ್ಡ ಮಟ್ಟ ಇಂಪ್ಯಾಕ್ಟ್ ಕಾಣಲ್ಲ ಆಗಲ್ಲ ಆ ಭಾಗದಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಕ್ಯಾಂಡಿಡೇಟ್ ಬೇಸ್ಡ್ ಅಂಡ್ ಎರಡನೇ ಸುದ್ದಿಗೂ ಒಳ್ಳೇದಲ್ಲ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಗೆ ಲಿಂಗಾಯತ ಮತವನ್ನು ಸೆಳೆಯುವಂತೆ ಸುರ್ಜೇವಾಲಾ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅವ್ರ ಸಂಬಂಧ ಇರೋದು ಶಾಮ್ನೂರು ಶಿವಶಂಕರ್ ಪೋರ್ ಜೊತೆ ಹ್ಮ್ ಅವರು ಕೊಡುಕೊಳ್ಳುವ ವ್ಯವಹಾರ ಆಗಿದೆ ಸುರೇಶ್ ಅಂಗಡಿ ಮಗಳಿಗೆ ಜಗದೀಶ್ ಆಗಿದೆ ಕೊಡಕೊಳ್ಳ ವ್ಯವಹಾರ ಆಗಿದೆ ಹೌದು ಶೆಟ್ಟರ್ ಸಂಬಂಧದಲ್ಲಿ ದೊಡ್ಡ ಮಟ್ಟ ನೆಟ್ವರ್ಕ್ ಇದೆ ಆದರೆ ರಾಜಕೀಯ ಸಂಬಂಧದಲ್ಲಿ ಆ ನೆಟ್ವರ್ಕ್ ವರ್ಕ್ಔಟ್ ಆಗಲ್ಲ ಯಾಕೆ ಈ ವಿಷಯ ಹೇಳ್ತಾ ಇದೀನಿ ಅಂದ್ರೆ ಕರಾವಳಿ ಭಾಗದಲ್ಲಿ ಸಂಘ ಪರಿವಾರ ಪ್ರಬಲವಾಗಿರುವುದನ್ನು ವರ್ತುಪಡಿಸಿದ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಘ ಪರಿವಾರ ಪ್ರಬಲ ಆಗಿರತಕ್ಕಂಥದ್ದು ಆರ್ ಎಸ್ ಎಸ್ ಅದು ಹುಬ್ಳಿ ಯಾವ ರೇಂಜ್ಗೆ ಅಂತಂದ್ರೆ ಅವತ್ತೇ ಯಡಿಯೂರಪ್ಪ ಆಲ್ಟರ್ನೇಟಿವ್ ಅರವಿಂದ್ ಬೆಲ್ಲದ್ನ ಫೋಕಸ್ ಮಾಡಬೇಕು ಅಂತಿದ್ದೆ ಆರ್ ಎಸ್ ಎಸ್ ಅಲ್ಲಿ ಹ್ಮ್ ಎರಡನೇದು ಜಗದೀಶ್ ಶೆಟ್ಟರ್ಗೆ ತುಂಬಾ ಅತಿ ಪ್ರಭಾವಿ ವ್ಯಕ್ತಿ ಯಡಿಯೂರಪ್ಪನ ಟೈಪ್ ಅನುಕಂಪ ಇದೆಯಲ್ಲ ಸಾಧ್ಯ ಇಲ್ಲ ಹಂಗ ಬರೋದಾದ್ರೆ ಒಂದು ಕುಮಾರಸ್ವಾಮಿ ಬರುತ್ತೆ ಒಂದು ಸಿದ್ದರಾಮಯ್ಯ ಬರ್ತದೆ ಒಂದು ಯಡಿಯೂರಪ್ಪ ಇನ್ನು ಅದನ್ನ ಹೊರತುಪಡಿಸಿ ಇನ್ ಯಾವುದೇ ನಾಯಕರು ಸಹ ಆ ಸಮುದಾಯದ ಅನುಕಂಪವನ್ನು ಗಳಿಸಲು ಸಾಧ್ಯವಿಲ್ಲ ಇನ್ನೊಂದ್ ಕಡೆ ಬರುತ್ತೆ ನಾನು ಆಗ್ಲೇ ಮಾತಾಡ್ತಿದ್ದೆ ಕಳಿಸೋದಿಲ್ಲ ಮಡಿವಾಳ ಸಮುದಾಯದ ಗೋಪಿಕೃಷ್ಣ ಟಿಕೆಟ್ ಆಗದಿರೋದು ಇಡೀ ರಾಜ್ಯಾದ್ಯಂತ ಮಡಿವಾಳರು ಕಾಂಗ್ರೆಸ್ ಎಗನೆಸ್ಟ್ ನಿಲ್ಲಕ್ಕೆ ಸಾಧ್ಯ ಆಗಬಹುದು ರಘು ಕೆ ಕೆಪಿ ನಂಜುಂಡಿನ ಜತೆಗಾ ಓಡಾಡರು ಅವ್ರನ್ನ ಎಂ ಎಲ್ ಸಿ ಮಾಡಿದ್ದು ಕಾಂಗ್ರೆಸ್ ಬಿಜೆಪಿ ಬಿಜೆಪಿಯವರು ರಘು ಆಚಾರ್ಗೆ ಟಿಕೆಟ್ ತಪ್ಪಿಸಿರೋದು ಮತ್ತೆ ಅವರು ಜೆಡಿ ಎಗನೆಸ್ಟ್ ಸಿದ್ದರಾಮಯ್ಯ ಮತ್ತೆ ಅವ್ರಲ್ಲಿ ಮಾತಾಡ ಹೋಗಿರೋದು ಅದು ಕೂಡ ವಿಶ್ವಕರ್ಮ ಕೂಡ ಎಗನೆಸ್ಟ್ ಕಾಂಗ್ರೆಸ್ ಅಂದ್ರೆ ಸಣ್ಣ ಸಣ್ಣ ಸಮುದಾಯದ ಪ್ರಮುಖರು ಯಾರು ಮಿಸ್ ಆಗಿದೆ ಅದು ವರ್ಕ್ಔಟ್ ಆಗಬಹುದು ಸಾಸಲು ಸತೀಶ್ಗೆ ಟಿಕೆಟ್ ಆಗದಿರೋದು ಕಾಂಗ್ರೆಸ್ನಲ್ಲಿ ಗೊಲ್ಲ ಸಮುದಾಯ ಎಗ್ನೇಶ್ ಆಗಲಿ ಕಾರಣ ಆಗ್ಬೋದು ಬಿಜೆಪಿ ಟಿಕೆಟ್ ಕೊಟ್ಬಿಡೋರಲ್ಲ ಇಲ್ಲಿ ಧೀರಜ್ ಮುನ್ರಾಜು ಮತ್ತು ಪೂರ್ಣಿಮಾ ಇದಾಗ್ಬೋದು ಅದನ್ನು ಹೊರತುಪಡಿಸಿದ್ರೆ ದೊಡ್ಡ ಮಟ್ಟದ ಲಿಂಗಾಯತ ಯಡಿಯೂರಪ್ಪ ಲಿಂಗಾಯತ ಯಡಿಯೂರಪ್ಪ ಯಡಿಯೂರಪ್ಪ ಒಕ್ಕಲಿಗ ದೇವೇಗೌಡರು ಮನೆ ಕುಮಾರ್ ಮನೆ ನಾಟ್ ಡಿ ಕೆ ಶಿವಕುಮಾರ್ ಎಸ್ ನಾಟ್ ಆರ್ ಅಶೋಕ್ ಎಸ್ ನಾಟ್ ಅಶ್ವಥ್ ನಾರಾಯಣ್ ಕಂಪೇರ್ ಮಾಡೋಂಗಿಲ್ಲ ಇವ್ರು ಯಾರು ಸೊ ಹಂಗೆ ಆ ಇದೆ ಹಾಗಾಗಿ ಆ ಫಾರ್ಮುಲಾ ವರ್ಕೌಟ್ ಅಲ್ಲಿ ಈಗ ಶೆಟ್ರ್ ಕಾಡ್ತಾ ಇರೋದೇನು ಸಮಸ್ಯೆ ಅಂದ್ರೆ ಹಣ ಅಕ್ಕಪಕ್ಕ ತಂತ್ರ ಎಣಿಯೋದಿರ್ಲಿ ಮೊದಲು ನಂಬುಡ ಗಟ್ಟಿ ಮಾಡ್ಕೊಳ್ಳಲ್ಲ ಅನ್ನೋದು ಶೆಟ್ಟರ್ ನಿಲುವು ಆ ಮಟ್ಟಿಗಿಲ್ಲ ಅದೇ ಆರ್ ಎಸ್ ಎಸ್ ಬಂದವರು ಈಗ ಬಿಜೆಪಿ ಅವರೇನು ಅಧಿಕಾರಕ್ಕೆ ಬರಬೇಕು ಅಂತ ಮತ್ತೆ ಇರೋದವರು ದಡ್ರ ಇಲ್ಲಿ ಸುರೇಶ್ ಕುಮಾರ್ ಟಿಕೆಟ್ ಕೊಡ್ತಾರಪ್ಪ ಅಲ್ಲಿ ತಿಪ್ಪ ರೆಡಿ ಕೊಡ್ತಾರೆ ಶೆಟ್ಟರ್ ಬಿಟ್ಟು ಇನ್ಯಾರೂ ಆಗದೇ ಇಲ್ಲ ಅಂದ್ರೆ ಕೊಡ್ತಿರು ಶೆಟ್ಟರ್ಗೆ ಅಲ್ವಾ ಮಹೇಶ್ ಟೆಂಕಿನ ಕೈ ತಾಯಿ ಕೊಟ್ಟಿರೋದು ಈಗ ಅಂದ್ರೆ ಸಾಮಾನ್ಯ ಕಾರ್ಯಕರ್ತನ ಹಾಕೊಂಡ ಅನ್ನೋದು ಅನ್ನೋದವ್ರು ಗೊತ್ತಿತ್ತು ಅವಾಗ ಹಾಕದ್ರು ದಡ್ರ ಅವ್ರು ದಡ್ರ ಅಂತ ಅದೇ ಅಂದ್ರೆ ಗ್ರೌಂಡ್ ಎಲ್ಲವನ್ನೂ ರಿಸರ್ಚ್ ಮಾಡೇ ಕೊಟ್ಟಿರದವ್ರು ಯಾಸ್ ಸಿಡಿದಿದ್ದರು ನಾಲ್ಕು ಕಾಣೀ ನಷ್ಟ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡೆ ಮಾಡ್ಕೊಂಡಿರೋ ಬಟ್ ನಿರೀಕ್ಷೆ ಮಾಡಲ್ಲ ಅಂತ ರೆಬೆಲ್ ಆಮೇಲೆ ಕೊಡಕ್ ಅವಕಾಶ ಇತ್ತು ಅವ್ರಿಗೆ ಹಿಂಗೆಲ್ಲಾ ಇವೆಲ್ಲಾ ಆಗ್ತಾ ಇರ್ಬೇಕಾದ್ರೆ ಆದ್ರೂ ಆಮೇಲೆ ಅರ್ಥಕೊಂಡ್ರು ಬೇರ್ ನಮ್ಮವೇ ಮರ ಮೇಲ್ಗಡೆ ಮಾತ್ರ ಜಗದೀಶ್ ಶೆಟ್ಟರ್ ಕಾಣ್ತಾ ಇತ್ತೆ ಕೆಳಗಡೆ ನೆಟ್ವರ್ಕ್ ನಮ್ದೆಂದು ಗೊತ್ತಿತ್ತು ಹಾಗಾಗಿ ಈಗ ಕಾಂಗ್ರೆಸ್ ಮರ ಕಾಂಗ್ರೆಸ್ ಅಲ್ಲಿ ಜಗದೀಶ್ ಶೆಟ್ಟರ್ಗೆ ಬೇರಿಲ್ಲ ಯಾರ್ ಯಾರ ಕಾರ್ಯಕರ್ತ ಯಾರ್ ಬೂತು ಏನ್ ಕತೆ ಅಂತ ಈ ಹಿಂದೆ ಅವ್ರಿಗೆ ಯಶಸ್ ಅವಳಿ ಇಟ್ಟವರೋ ಹಿಂದೆ ಕಾಂಗ್ರೆಸ್ ಅಲ್ಲಿ ನಿಂತು ಸೋತಂತಹ ಮಹೇಶ್ ನಲ್ವಾಡ್ ಇಲ್ವಾ ಈಗ ಬಿಜೆಪಿ ಇದಾರಲ್ಲ ಶೆಟ್ಟರೇ ಒಂದು ದೊಡ್ಡ ಶಕ್ತಿ ಅಂತ ಏನಾರ ಕಾಂಗ್ರೆಸ್ ಅನ್ಕೊಂಡಿದ್ರೆ ಅದು ಭ್ರಮೆ ಯಾಕೆಂದ್ರೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಅದೇ ಲಿಂಗಾಯತ ಸಮುದಾಯದ ಎಸ್ ಎಸ್ ಮಲ್ಲಿಕಾರ್ಜುನ ರವೀಂದ್ರನಾಥ್ ಸೋಲ್ಸಲ್ವಾ ದಾವಣಗೆರೆ ದಾವಣಗೆರೆ ಉತ್ರ ಲಿಂಗಾಯತ ಧರ್ಮ ಮಾಡಕ್ ಹೋದಂತ ವಿನಯ್ ಕುಲ್ಕರ್ಣಿಯವರ ಸೋಲ್ಸಲ್ವಾ ಹ್ಮ್ ಧಾರವಾಡ ಧಾರವಾಡ ಗ್ರಾಮೀಣ ಜನ ವಿಚಾರ ಇದು ಹಾಗಾಗಿ ಅಲ್ಲ ಅದೇ ಕಾಮಾನ್ಯವಾಗಿ ಈಗ ಆ ಕ್ಷೇತ್ರದ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಇಡೀ ರಾಜ್ಯಕ್ಕೆ ಡಿಪೆಂಡ್ ಆಗದೆ ಇರಬಹುದು ಜಗದೀಶ್ ಶೆಟ್ಟರ್ ಆ ಕ್ಷೇತ್ರಕ್ಕೆ ಅದ್ ಬಿಟ್ಟು ಇಡೀ ರಾಜ್ಯಕ್ಕೆಲ್ಲ ಆಗುತ್ತೆ ಇಲ್ಲ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದಾಗೆಲ್ಲ ನಡೆದಂತ ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಒಂದ್ ಎಮ್ ಎಲ್ ಎ ಗೆಲ್ಸಕ್ಕಲ್ಲ ಬಿಜೆಪಿನ ಧಾರವಾಡದಲ್ಲಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಅರವಿಂದ್ ಬಿಲಾದ್ ಗೆದ್ದಿದ್ ಅವ್ರ ತಾಕತ್ ಮೇಲೆ ಹ್ಮ್ ಅವ್ರ ತಂದೆ ರಿಟೈರ್ಡ್ ಆದ್ರೂ ಇವ್ರು ರಾಜಕಾರಣಕ್ಕೆ ಬಂದ್ರು ಗೆದ್ರು ಎಸ್ ಇನ್ನೆಲ್ಲಾ ಗೆದ್ದಿದ್ ಕಾಂಗ್ರೆಸ್ ಅಲ್ಲಿ ಹ್ಮ್ ಕೋನರಡ್ಡಿ ಗೆದ್ರಲ್ಲಿ ಹಾಗಾಗಿ ಬೇರೆ ಕತೆ ನೋಡ ಲಿಂಗಾಯತ ಚರ್ಚೆ ಮುಗಿಯ ತರ ಕಾಣಿಸ್ತಾನೆ ಇಲ್ಲ ಲಿಂಗಾಯತ ವಿಚಾರವಾಗಿ ಇದೆ ಸಿಎಂ ಆಗಿದ್ದಾಗ್ಲೆ ಶಕ್ತಿ ಇರ್ಲಿಲ್ಲ ಶೆಟ್ಟರ್ ಕೈಲಿ ಸಿಎಂ ಆಗಿ ನಂತರ ಬಂದಂತ ಚುನಾವಣೆಲೆ ಶಕ್ತಿ ಪ್ರದರ್ಶನ ಮಾಡಕ್ಲಿಲ್ಲ ಶೆಟ್ಟರ್ ಕೈಲಿ ಈಗ ಮಾಡ್ತಾರಾ ಹ್ಮ್ ಕ್ವಶನ್ ಇಲ್ಲ ಇಲ್ವಾ ಕ್ಷೇತ್ರದಲ್ಲಿ ಮಾಡ್ಕೋಬಹುದು ಅಷ್ಟೇ ಅದ್ಬಿಟ್ಟು ಕರ್ನಾಟಕ ಮಾಡಕ್ ಆಗಲ್ಲ ಅಂತ ಕರ್ನಾಟಕ ಧಾರವಾಡದಲ್ಲೇ ನಡೆಯಲ್ಲ ಧಾರವಾಡ ಅವ್ರ ಕ್ಷೇತ್ರ ಅಷ್ಟೇ ಹೇಳಿದ್ದು ನೆಕ್ಸ್ಟ್ ಎಸ್ ಇನ್ನ ಇದು ಕೂಡ ಲಿಂಗಾಯತ ವಿಚಾರವಾಗಿನೇ ಲಿಂಗಾಯತ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆಗೋದನ್ನ ಡ್ಯಾಮ್ ಗೆ ಹೋಲಿಸಿದ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಬಸರಾಜ್ ಬೊಮ್ಮಾಯಿ ತಿರುಗಿಡನ ನೀಡಿದ್ದಾರೆ ಈ ವಿಚಾರಕ್ಕೆ ಟ್ವೀಟ್ ಮಾಡಿರುವ ಬೊಮ್ಮಾಯಿ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ಲಿಂಗಾಯತ ಧರ್ಮವನ್ನು ಒಡೆಯುವ ಮತ್ತೊಂದು ಉನ್ನಾರ ಬಯಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಲಿಂಗಾಯತ ಡ್ಯಾಮ್ನ ಬಗ್ಗೆ ಮಾತನಾಡ್ತಾ ಇದ್ದೀರಾ ಇದು ಎಷ್ಟು ಗಟ್ಟಿ ಇದೆ ಎಂಬ ಅರಿವು ನಿಮಗಿಲ್ಲ ನೀವು ಅದನ್ನು ಒಡೆಯುವ ಭ್ರಮೆಯಲ್ಲಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಸರ್ಕಾರ ಇದ್ದು ಇದನ್ನು ಒಡೆಯಲು ಸಾಧ್ಯವಾಗಿಲ್ಲ ಈಗೇನು ಮಾಡಲು ಸಾಧ್ಯ ನಿಮಗೆ ನಿಮ್ಮ ಕಾಂಗ್ರೆಸ್ಸಿನ ಗುಂಡಿಯಲ್ಲೇ ನೀರಿಲ್ಲ ಅದರ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಹೇಳಿಕೆಯನ್ನು ಸವಾಲಾಗಿ ಸ್ವೀಕರಿಸುತ್ತೇವೆ ಮೇ ಹದಿಮೂರರ ಮೂ ಮೇ ಹದಿಮೂರಕ್ಕೆ ಯಾರ್ಯಾರ ಡ್ಯಾಮ್ನಲ್ಲಿ ಎಷ್ಟು ನೀರು ಇದೆ ಅಂತ ಗೊತ್ತಾಗುತ್ತೆ ನಿಮ್ಮ ಹೇಳಿಕೆಯಿಂದ ಲಿಂಗಾಯತ ಧರ್ಮವನ್ನು ಒಡೆಯುವ ಮತ್ತೊಂದು ಉನ್ನಾರ ಬಯಲಾಗಿದೆ ಅಂತ ಬೊಮ್ಮಾಯಿ ಅವರು ಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ರು ಲಿಂಗಾಯತ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಹೋಲಿಸಿದ್ರು ಸೊ ಎಷ್ಟು ದೊಡ್ಡದಾಗ್ತಿದೆ ಲಿಂಗಾಯತ ಡ್ಯಾಮ್ ಕಾಂಗ್ರೆಸ್ ನಲ್ಲಿ ಅಂತ ಈಗ ಒಡೆಯೋದಕ್ಕೆ ಮತ್ತೊಂದು ಉನ್ನಾರ ಮಾಡ್ತಿದ್ರ ಅಂತ ಬೊಮ್ಮಾಯಿ ಅವರ ತಿರುಗೇಟು ಡ್ಯಾಮ್ 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 ಕಾಂಗ್ರೆಸ್ನ ಲಿಂಗಾಯತ ಡ್ಯಾಮ್ ದೊಡ್ಡದಾಯ್ತೈತೆ ಗೇಟು ದೊಡ್ಡದಾಯ್ತಾವೆ ಹ್ಮ್ ಮೊದ್ಲು ಎಂ ಬಿ ಪಾಟೀಲ್ ಅನ್ನೋ ಗೇಟು ಶಾಮರ್ ಖಂಡ್ರೆ ಅನ್ನೋ ಗೇಟು ಶಾಮ್ನೂರ್ ಅನ್ನೋ ಗೇಟ್ ಇತ್ತು ಈಗ ಲಕ್ಷ್ಮೀ ಅನ್ನೋ ಗೇಟ್ ಕೂಡ ದೊಡ್ಡದಾಗಿದೆ ಲಕ್ಷ್ಮಣ್ ಸೌದಿ ಲಕ್ಷ್ಮಣ್ ಸವದಿ ಗೇಟ್ ಅದು ಹೌದು ಗೆ ಖುಷಿ ಇದೆ ಸವದಿಯನ್ನ ಸೆಳೆದ್ವಿ ಹ್ಮ್ ಶೆಟ್ಟರ್ ಅವ್ರನ್ನ ಸೆಳೆದ್ವಿ ಅಂತ ಯಾವಾಗ ಅದು ಲಾಭ ಆಗ್ತಿದ್ ಗೊತ್ತಾ ಅವರು ಬಿಜೆಪಿ ಶಕ್ತಿವಂತರಾಗಿ ಫೋಕಸ್ ಆಗಿ ನಿಂತಿದ್ದಾಗ ಅದು ಲಾಭ ಆಗೋದು ಬಿಜೆಪಿ ತಿರಸ್ಕಾರ ಆದವ್ರಿಗೆ ರಿಜೆಕ್ಟ್ ಆದವ್ರಿಗೆ ರೆಡ್ ಕಾರ್ಡ್ ಪೆಟ್ಟ ಕರ್ಕೊಂಡಿರೋದಿಲ್ಲ ಯಾವಾಗ ನಿಮ್ಮ ಲಾಭ ಹೇಳಿ ಅಲ್ಲ ಶೆಟ್ಟರು ಶೆಟ್ಟರ್ ವಿಚಾರವಾಗಿ ಓಕೆ ಅವ್ರಿಗೇನು ಟಿಕೆ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಬಟ್ ಮಹೇಶ್ ಕುಮಟಲ್ಲಿ ಟಿಕೆಟ್ ಕೊಡಿ ಇವ್ರಿಗೆ ಟಿಕೆಟ್ ಕೊಟ್ಲೇ ಆದರೆ ಅವರು ಬಂದವರು ಅನ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ಲಕ್ಷ್ಮಣ್ ಅನ್ನೋದಕ್ಕಿಂತ ಸವದಿ ಸೋತವರು ಅನ್ನೋ ಕಾರಣ ಕೊಡಲಿಲ್ಲ ಸವದಿಯನ್ನ ಸೋಲಿಸಿದ ಮಹೇಶ್ ಕುಮಟಳ್ಳಿ ಸ್ಟ್ರಾಂಗ್ ವೀಕಾ ಮಹೇಶ್ ಕುಮಟಳ್ಳಿ ಸ್ಟ್ರಾಂಗ್ ಚುನಾವಣೆ ಚುನಾವಣೆ ಚೇಂಜ್ ಆಗ್ಬೋದಲ್ವಾ ಚುನಾವಣೆ ಏನು ಸತತವಾಗಿ ಎತ್ಕೊಂಡ್ ಬಂದಿದ್ರೆ ಸ್ಟ್ರಾಂಗ್ ಅಪ್ಪ ಅಂತ ಹೇಳ್ಬೋದು ಲಕ್ಷ್ಮಣ ಸರ್ ಗೆದ್ದವ್ರೆ ಕಾಂಗ್ರೆಸ್ ಪರವಾದಂತ ಬಿಜೆಪಿ ಪರವಾದಂತ ಅಲೆ ತಾನೆ ಹ್ಮ್ ಇಪ್ಪ ಇವರು ಹದಿನೆಂಟಲ್ಲಿ ಹೇಳಿತು ಆ ಅಲೆಲ್ಲೇ ಸೌದಿ ಕೈಲಿ ಗೆಲ್ಲಾ ಕಾಲಿಲ್ಲ ಆಮೇಲೆ ಎಲ್ಲದಕ್ಕೂ ಉತ್ತರ ಇನ್ನು ಹದಿನೆಂಟು ದಿನ ಎಲೆಕ್ಷನ್ ಮೇ ಎಲ್ಲದಕ್ಕೂ ಕಾರಣ ಜಾಸ್ತಿ ಆಯ್ತು ಯಾವಾಗ ನೋಡೋದು ಬರೀ ಲಿಂಗಾಯ್ತು 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 ಚೇಂಜ್ ಮಾಡಿ ನೀವು ಆಯ್ತು ಅಂದ್ರೆ ನೀವು ಹಾಕೊಳ್ಳೋದ್ ಈಗ ಚರ್ಚೆ ಮಾಡಿದ್ವಿ ಬಗ್ಗೆ ಸೊ ಅಂದ್ರೆ ಬಗ್ಗೆ ಚರ್ಚೆ ಆಗ್ತದೆ ಜನಕ್ಕೆ ಕಾಮನ್ ಸೆನ್ಸ್ ಇದೆ ಲಿಂಗಾಯತ ಬಗ್ಗೆ ಚರ್ಚೆ ಆಗ್ತದೆ ಕಣ್ರಿಯಾ ಲಿಂಗಾಯತ ಸಿಎಂ ಮಾಡೋ ಪಕ್ಷ ಯಾವ್ದು ಹ್ಮ್ ಜೆ ಡಿ ಇಲ್ಲ ಮಾಡಲ್ಲ ಕಾಂಗ್ರೆಸ್ ಮಾಡ್ತಾರ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಅಲ್ಲ ಮಾಡಲ್ಲ ಸಾಧ್ಯತೆಗಳು ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ ಮೊದಲ ಆಯ್ಕೆ ಕುರುಬ ಸಮುದಾಯದ ಸಿದ್ದರಾಮಯ್ಯ ಎರಡನೇ ಆಯ್ಕೆ ಸಮುದಾಯದ ಡಿ ಕೆ ಶಿವಕುಮಾರ್ ಮೂರನೇ ಆಯ್ಕೆ ಸಮುದಾಯ ಕರ್ಗೆ ನಾಲ್ಕನೇ ದಾಟ್ಕೊಂಡ್ ಬಂದ್ರೆ ಆಪ್ಷನ್ ಎಂ ಬಿ ಪಾಟೀಲ್ ಶೆಟ್ಟರ್ ಸವದಿ ಈಶ್ವರ್ ಖಂಡ್ರೆ ಲಕ್ಷ್ಮಿ ಅಬ್ಬಾಳ್ಕರ್ ಹ್ಮ್ ಆಯ್ತರೇನಾ ಈ ಮೇಲ್ಗಡೆ ಮೂರ್ ಹೆಸರವಲ್ಲ ಅದನ್ನ ಓವರ್ಟ್ಯಾಕ್ ಮಾಡೋದ್ ಕಷ್ಟ ಈಗ ಲಿಂಗಾಯ್ತರ ಸಿಎಂ ಆದ್ರೆ ಆಗಕ್ ಸಾಧ್ಯ ಇಲ್ಲಿ ಬಿಜೆಪಿ ಮೊದಲ ಆಯ್ಕೆ ಬಿಜೆಪಿ ಅವ್ರಿಗೆ ಸಿಮ ಲಿಂಗಾಯ್ತ್ರೆ ಅದ ಸೊ ಹಾಗಾಗಿ ಅವನು ಯೋಚನೆ ಬರ್ತದಲ್ಲ ಮೊದಲ ಲಿಂಗಾಯ್ತ್ರಿಲ್ಲ ಇವಾಗ ಈಗ ಈ ಡೆವಲಪ್ಮೆಂಟ್ ಚೇಂಜ್ ಆದಾಗ ಈ ಡಿ ವಿ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಬಿಟ್ರೆ ಬಿಜೆಪಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರೋಲ್ಲ ಲಿಂಗಾಯ್ತರ ಅಲ್ಲ ಆಗಿರೋದೇ ಇಡರಪ್ಪ ಈಗ್ಲೂ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆಲೆ ಯಾಕೆ ಲೋಕಸಭೆ ಉಡ್ತಾ ಬೀಳುತ್ತೆ ನಾವ್ ಹೇಳಿವಿಲ್ವಾ ಮಾಡಲ್ಲ ಅಂತ ಯಾರೋ ಬಂದ್ಬಿಟ್ರು ಅಂತ ತಿಳ್ಕೊಳ್ಳಿ ಅಧಿಕಾರಕ್ಕೆ ಬಿಜೆಪಿ ಅವರು ಮಾಡ್ದೆ ಅವರೇ ನೆಕ್ಸ್ಟ್ ಜಗತ್ತಿಗೆ ತಕೊಂಡು ಕಾಂಗ್ರೆಸ್ ಹೇಳ್ತಾರೆ ನಾವ್ ಹೇಳಿರ್ಲ್ವಾ ಮಾಡಲ್ಲ ನಾವ್ ಹೇಳಿರ್ಲ್ವಾ ಮಾಡಲ್ವಾ ಹಿಂಗೆ ಹಿಂಗಾಯ್ತರಿಗೆ ಮೋಸ ಮಾಡ್ತೀವಿ ಬಿಜೆಪಿ ಅಂತ ಫುಲ್ ಭರ್ಜರಿ ಪ್ರಚಾರ ಮಾಡದೆ ಆಗುತ್ತೆ ಸೊ ಅದೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೇ ಫಲಿತಾಂಶದಲ್ಲಿ ಸಿಎಂ ಮಾಡ್ತಾರೆ ಚುನಾವಣಾ ರಾಜಕೀಯಕ್ಕೆ ಸ್ವಯಂ ನಿವೃತ್ತಿ ಘೋಷಿಸಿದ ಕೆ ಎಸ್ ಈಶ್ವರಪ್ಪ ಅವರ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಶಂಸಿಸಿದ್ದಾರೆ ಖುದ್ದು ನರೇಂದ್ರ ಮೋದಿ ಅವರೇ ಈಶ್ವರಪ್ಪಗೆ ದೂರವಾಣಿ ಕರೆ ಮಾಡಿ ಅವರ ರಾಜಕೀಯ ಪ್ರಬುದ್ಧ ನಡೆಯನ್ನ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರೆ ಅಲ್ಲದೆ ಸದಾ ಪಕ್ಷ ನಿಮ್ಮ ಜೊತೆ ಇರುತ್ತೆ ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿಯವರು ಇದರಿಂದ ಕೇಸ್ ಈಶ್ವರಪ್ಪ ಫುಲ್ ಖುಷಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಕರೆ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದ ಬಗ್ಗೆ ಈಶ್ವರಪ್ಪ ಮಾತನಾಡಿದ್ದು ಮೋದಿ ಬೆಳಗ್ಗೆ ಕಾಲ್ ಮಾಡಿದಾಗ ನನಗೆ ಅಚ್ಚರಿಯ ಆಯಿತು ಮೋದಿಯವರು ಹೀಗೆ ಸಾಮಾನ್ಯ ಕಾರ್ಯಕರ್ತನ ಗುರುಸುವುದು ಸಂತೋಷ ಆಗಿದೆ ಇದು ಎಲ್ಲ ಕಾರ್ಯಕರ್ತರಿಗೆ ಸ್ಫೂರ್ತಿ ಅಂತ ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಮೂವತ್ತು ಸೆಕೆಂಡ್ ವಿಡಿಯೋ ಹಾಕಿದ್ರಪ್ಪ ಈಶ್ವರಪ್ಪ ಅವರು ಈಶ್ವರಪ್ಪ ಮುಂದೆ ಯಾವ್ದಾರ ರಾಜ್ಯಕ್ಕೆ ರಾಜ್ಯಪಾಲರೂ ಆಗಬಹುದು ಅದ್ ಯಾವ್ದೋ ತಮಿಳ್ ರಾಜನ ಅವ್ರು ಯಾರ್ಯಾರು ರಾಜ್ಯಪಾಲರು ಮಾಡದವ್ರಿಗೆ ಈಶ್ವರಪ್ಪನ ರಾಜ್ಯಪಾಲರು ಮಾಡೋದ್ ಕಷ್ಟ ದೊಡ್ಡ ಕಷ್ಟ ನೆಕ್ಸ್ಟ್ ಈಶ್ವರಪ್ಪ ಒಂದು ರಾಜ್ಯದ ರಾಜ್ಯಪಾಲರಾಗಿ ನೇಮಕವಾಗುವ ಸಾಧ್ಯತೆ ದಟ್ಟವಾಗಿ ತುಂಬಾ ಚರ್ಚೆ ಆಗ್ತಿತ್ತು ಈಶ್ವರಪ್ಪ ಅವ್ರಿಗೆ ಏನು ನರೇಂದ್ರ ಮೋದಿ ಅವರು ಫೋನ್ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಇದನ್ನ ಲಕ್ಷ್ಮಣ ಸವದಿ ಮತ್ತೆ ಶೆಟ್ಟರ್ ಮಿಸ್ ಆದ್ರು ಈಗ ನೋಡಿ ನಮ್ ರಾಜ್ಯದಲ್ಲಿ ಸಿಎಂ ಮನೆಗಳೆಲ್ಲ ಚಿಕ್ಕ ಚಿಕ್ಕವು ರಾಜ್ಯಪಾಲರ ಮನೆ ದೊಡ್ಡದು ಅದು ರಾಜಭವನ್ ಇದ್ದಂಗೆ ಅಲ್ವಾ ರಾಜಭವನೇ ಅಲ್ವಾ ಮೊದಲ ಪ್ರಜೆ ಅವರು ಹಾಗಾಗಿ ಈಶ್ವರಪ್ನವ್ರಿಗೆ ಆ ರಾಜಯೋಗ ಇದ್ದಂಗೆ ಕಾಣ್ತಾ ಇದೆ ಸೌತ್ ಖಾಲಿ ಇರುತ್ತೆ ತಮಿಳುನಾಡು ಆಂಧ್ರನು ಫೋನ್ ಮಾಡೋರಲ್ಲ ಪಾಂಡಿಚಾರಿ ಲೆಫ್ಟಿನೆಂಟ್ ಗವರ್ನರ್ ಆದ್ರೂ ಆಗ್ಬಿಡದ ಏ ಆಯ್ತರ ಚಾನ್ಸ್ ಇದೆ ಕೇರಳ ಡೆಫಿನೆಟ್ ಈಶ್ವರಪ್ಪ ರಾಜ್ಯಪಾಲ್ ರಾಯ್ತರ್ ಈಗ ಇವರಿಗೆ ಏನು ಜಗದೀಶ್ ಶೆಟ್ಟರ್ ಆಫರ್ ಕೊಟ್ಟಿದ್ರು ಅವ್ರಿಗೆ ಸೆಂಟ್ರಲ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಯಾಕಂದ್ರೆ ಅವರು ಒಳ್ಳೆ ಮಿನಿಸ್ಟರ್ ಶೆಟ್ಟರ್ ಅದ್ಭುತ ಸಚಿವ ಹೌದು ಆದ್ರೆ ಅವ್ರ ಒಳಗಡೆ ಒಂದ್ ಕೋತ ಕೋತ ಕುದಿತಾ ಇತ್ತು ನಾನು ಸಿಎಂ ಆಗಬೇಕು ನಾನು ಸಿಎಂ ಅಂತ ಅಲ್ಲ ಅವ್ರು ಸಿಎಂ ಆಗಲ್ಲ ಅಂತ ಎರಡ್ ಸಾವಿರದ ಹತ್ತೊಂಬತ್ತಲ್ಲಿ ಗೊತ್ತಾಗಿ ಏನು ಬೊಮ್ಮಾಯಿ ಸಿಎಂ ಆದಾಗ್ಲೇ ಗೊತ್ತಾಗಿರುತ್ತ ಸಿಎಂ ಆಗಲ್ಲ ಅಂತ ಏನಾಯ್ತು ಅಂದ್ರೆ ಅವರು ಸಿಎಂ ಎಂ ಆದಾಗ ಹನಿಮೂನ್ ಪಿರಿಯಡ್ ಇಂದ ಬರೋಷಲ್ಲ ಯಾವ್ದೇ ಅವಧಿ ಮುಗ್ದೋಗ್ಬಿಡ್ತು ಮುಗ್ದಾಗಿತ್ತು ಬಾಬಾ ಏನ್ ಮಾಡಕ್ ಅದು ಗೊಂದಲ ಅವರು ಮೊದಲ ದಿನದಿಂದ ಕಾಲ ಚಕ್ರ ಕಟ್ಕೊಂಡು ಇಡೀ ರಾಜ್ಯ ಓಡಾಡಿದ್ರೆ ಲಿಂಗಾಯತ್ರ ನಾಯಕ ಆಯ್ತಿದ್ರು ಅವ್ರು ನಾನ್ ಸಿಎಂ ಎಂ ಆಗಿದ್ದೀನಿ ಫೀಲ್ ಇದೆಯಲ್ಲ ಗೊತ್ತಲ್ಲ ಹೊಸ ಬಟ್ಟೆ ಹಾಕಬೇಕಾರೆ ಆ ಟೈಮಲ್ಲಿ ಫುಲ್ ಕೊರಗ ಬಿಜೆಪಿಯಲ್ಲಿ ಎಲ್ಲಿ ಹೊಂದಾಣಿಕೆ ಇತ್ತು ಹೊಸ ಶರ್ಟ್ ಹೊಸ ಇವೆಲ್ಲ ಹಾಕಬೇಕಾರೆ ಮುದ್ರ ಬರ್ದಂಗೆ ನೀಟಾಗಿ ಕೂತ್ಕೊತೀವಲ್ಲ ಹಂಗೆ ಆ ಒಂದು ವರ್ಷ ಸಿಎಂ ಆಗಿದ್ ಫೀಲ್ ಮಾಡ್ಕೊಂಡೆ ಕಲ್ತ್ಬಿಟ್ರು ಟೈಮ್ ಓಡ್ತಲ್ಲಿ ಒಟ್ಟಲ್ಲೇ ಈಶ್ವರಪ್ಪ ಫುಲ್ ಖುಷಿ ಆಗಿದ್ದಾರೆ ಓ ಮೋದಿ ಕಾಲ್ ಮಾಡಿದ್ರಲ್ಲಪ್ಪ ಅಂತ ಫುಲ್ ಎಲ್ಲ ಲೇಟ್ ಮಾಡಿದ್ರು ಲೇಟ್ ಯಾಕೆ ಮಾಡಿದ್ರು ಯಡಿಯೂರಪ್ಪ ದಿಢೀರ್ನೆ ಮಾಡ್ತಾರೆ ಇಲ್ಲ ನಾಮಿನೇಷನ್ ಈಶ್ವರಪ್ಪ ಆದ್ರೆ ನಾಮಿನೇಷನ್ ಮುಗಿಲಿ ಅಂತ ಅಮಲ್ ಕೈ ಕೊಟ್ಟು ಬಂಡಾಯಿ ಆಗ್ಬಿಟ್ರೆ ಸೊ ಹಾಗಾಗಿ ಯಾವ್ದು ಬಂಡಾಯ ಆಗಿಲ್ವಲ್ಲ ಅವರು ನೋಡೋಣ ವೆಯ್ಟ್ ಮಾಡ ಏನ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ರು ಬಂಡಾಯ ಆಗಿಲ್ಲ ಮಗನ ಕೈ ಬಂಡಾಯ ನಾಮಿನೇಷನ್ ಹಾಕ್ಸಿಲ್ಲ ಸೊ ಪರವಾಗಿಲ್ಲಪ್ಪ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಅಂದ್ಬಿಟ್ಟು ಕರೆ ಮಾಡೊಂದು ಖುಷಿಯಾಗಿ ಮಾತನಾಡಿದ್ದಾರೆ ಎಸ್ ಹೋಗೋಣ ಮುನ್ಸೂತಿ ಹೋಗೋಣ ಎಸ್ ಕಾಂಗ್ರೆಸ್ ಪಕ್ಷ ಹಣ ಪಡೆದು ಬಿ ಫಾರಂ ವಿತರಿಸಿದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜ್ ಅವರು ಆರೋಪವನ್ನ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಶೋಭಾ ಕರಂದ್ಲಾಜ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಡಿ ಬಿ ಫಾರ್ಮ್ ಪಡೆಯೋದಕ್ಕೆ ಹಣವನ್ನು ಪಡೆದಿದ್ದಾರೆ ಕೊಡೋದಕ್ಕೆ ಈ ಸಂಬಂಧ ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ ಅಭ್ಯರ್ಥಿಗಳ ಬಳಿ ಕಾಂಗ್ರೆಸ್ ಎರಡು ಲಕ್ಷ ಹಣವನ್ನು ಪಡೆದು ಬಿ ಫಾರ್ಮ್ ನೀಡಿದೆ ಇವರಿಗೆ ಸಾವಿರದ ಮುನ್ನೂರ ಐವತ್ತು ಅರ್ಜಿಗಳು ಬಂದಿದ್ವು ಡಿ ಕೆ ಶಿವಕುಮಾರ್ ಹೇಳಿದಂತೆ ಇಪ್ಪತ್ತ್ಮೂರು ಕೋಟಿ ಹಣ ಸಂಗ್ರಹ ಆಗಿದೆ ಹೀಗೆ ಹಣ ನೀಡಿ ಬಿ ಫಾರ್ಮ್ ನೀಡೋದು ಅಪರಾಧ ಅನ್ನೋದು ಕೇಂದ್ರ ಸಚಿವೆ ಶೋಭಾ ಕರಂದಾಜೆ ಅವರ ಆರೋಪ ಜನಪ್ರತಿನಿಧಿ ಕಾಯ್ದೆ ನೂರ ಎಪ್ಪತ್ತೊಂದು ಡಿ ಪ್ರಕಾರ ಇದು ಅಪರಾಧ ಆಗಿದೆ ಹೀಗಾಗಿ ಇನ್ನೂರ ಇಪ್ಪತ್ತ್ಮೂರು ಅರ್ಜಿಗಳನ್ನು ಅನೂರ್ ಅಂತ ದೂರು ನೀಡಿದ್ದೇವೆ ಅಂತ ಶೋಭಾ ಕರಂದಾಜೆ ಅವರು ಹೇಳಿದರು ಇನ್ನು ಮಾಫಿಯಾ ಜೊತೆ ಗ್ಯಾಂಗ್ಸ್ಟರ್ ಜೊತೆ ಮಾಫಿಯಾ ಜೊತೆಗಿನ ಗ್ಯಾಂಗ್ಸ್ಟರ್ ಜೊತೆಗೆ ಸಂಬಂಧ ಹೊಂದಿದ್ದರಿಂದ ಕಾಂಗ್ರೆಸ್ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯ ಸ್ಟಾರ್ ಕ್ಯಾಂಪೇನ್ ಮಾಡಿದ್ದಾರೆ ಇಮ್ರಾನ್ ಪ್ರತಾಪ್ ಗರಿ ಇತ್ತೀಚೆಗೆ ಮೃತಪಟ್ಟಿರುವ ಗ್ಯಾಂಗ್ಸ್ಟರ್ ಅತೀಕ್ ಅಹಮದ್ ಮತ್ತು ಅಶ್ರಫ್ ಅಹಮದ್ ಸ್ನೇಹಿತರಾಗಿದ್ದಾರೆ ಇದರಿಂದ ಕಾಂಗ್ರೆಸ್ ಗೊತ್ತಾಗುತ್ತೆ ಅಂತ ವಾಗ್ದಾಳಿಯನ್ನ ಮಾಡಿದರೆ ಚುನಾವಣಾ ಆಯೋಗಕ್ಕೆ ದೂರ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ ಮೂರು ಅರ್ಜಿಗಳನ್ನ ಕಾಂಗ್ರೆಸ್ ಅರ್ಜಿಗಳನ್ನ ಅನುರ್ಜಿತ ಮಾಡಿ ಅಂತ ಅನುರ್ಜಿತ ಮಾಡಿ ಅಂತ ಸಲ್ಲಿಸಿರುವ ಅರ್ಜಿ ಅಂದ್ರೆ ಇವರು ಲಕ್ಷ ಪಡೆದಿದ್ರು ಬಿ ಫಾರ್ಮ್ ಅಲ್ಲ ಇವರು ಬಿ ಫಾರ್ಮ್ ಪಡೆದಂತೆ ಹಾಕಿದ್ದಾರೆ ಬಟ್ ಅಲ್ಲೇ ಅದು ಮ್ಯಾಟರ್ ಸೊದಾಗುತ್ತೆ ಬೇಕಿರ್ಲಿಲ್ಲ ಇದು ನೆಕ್ಸ್ಟ್ ಎಸ್ ಇನ್ನ ಮಾತಿದ್ರೆ ಜೆ ಡಿ ಎಸ್ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಹರಿಹಾಯ್ತಾ ಇದ್ದ ಪ್ರೀತಂ ಗೌಡರು ಏಕಾಏಕಿ ಫುಲ್ ಸೈಲೆಂಟ್ ಆಗಿದ್ದಾರಂತೆ ನಾಪ ಸಲ್ಲಿಕೆ ಕಾರ್ಯ ಮುಗಿತಾ ಇದ್ದಂತೆ ನಾನು ಎದುರಾಳಿಗಳ ಹೆಸರನ್ನೇ ತೆಗೆದುಕೊಳ್ಳದೆ ಪ್ರಚಾರ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಏಕಾಏಕಿ ಸೈಲೆಂಟ್ ಆದ ಪ್ರೀತಮ್ ವರ್ತನೆ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ ಜೆ ಡಿ ಎಸ್ ಅಭ್ಯರ್ಥಿ ಸ್ವರೂಪ್ ಪ್ರಕಾಶ್ ಪರ ದೇವೇಗೌಡರು ಸೇರಿದಂತೆ ಸಂಪೂರ್ಣ ದೇವೇಗೌಡ ಕುಟುಂಬ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಪ್ರೀತಮ್ ಕಂಗಾಲಾಗಿದ್ದಾರೆ ಅನ್ನೋ ಚರ್ಚೆಗಳು ಶುರುವಾಗಿವೆ ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಬೇಡ ಪ್ರೀತಮ್ ಗೌಡ್ರಿ ಪ್ರೀತಮ್ ಗೌಡ ಏನು ಮಾತನಾಡಿದ್ದಾರೆ ಅಂತ ಬೈಟ್ ಕೇಳಿಸ್ಕೊಂಡು ಮತ್ತೆ ಮುಂದುವರ್ಸೋಣ ನಾವು ಸರ್ ನಾಮಿನೇಷನ್ನು ನೆನ್ನೆ ಮುಗೀತು ನಾನೊಂದು ಶಪಥವನ್ನು ಮಾಡಿದ್ದೀನಿ ವಿರೋಧ ಪಕ್ಷದ ಅಭ್ಯರ್ಥಿಯ ಹೆಸರು ಹೇಳದ ರೀತಿಯಲ್ಲಿ ಯಾವುದೋ ಮುಖಂಡರು ಹೆಸರು ಕೂಡ ತಗೊಳ್ಳದೆ ನಮ್ಮ ಬಾಕಿ ಇರುವಂಥ ಚುನಾವಣೆ ಇಲ್ಲಿ ತನಕ ನಾಮಿನೇಷನ್ ಇತ್ತು ಯಾರ ಅಭ್ಯರ್ಥಿ ಏನಾಗಬೇಕು ಮಾತಾಡಬೇಕಾಯ್ತು ನಾನು ಒಂದು ಶಪಥ ಮಾಡಿದ್ದೀನಿ ಅಭ್ಯರ್ಥಿ ಹೆಸರಾಗಲಿ ನನ್ನ ವಿರೋಧ ಪಕ್ಷದ ಯಾವುದೇ ಮುಖಂಡರು ಹೆಸರು ತಳೋದಿಲ್ಲ ನಾನು ಮಾಡಿರೋ ಕೆಲಸಕ್ಕೆ ಹಾಸನ ಜನ ಆಶೀರ್ವಾದ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ಳೋ ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ಬಗ್ಗೆ ಯಾವುದೇ ಅಭ್ಯರ್ಥಿ ಬಗ್ಗೆ ಯಾವುದೇ ಪಕ್ಷದ ಬಗ್ಗೆ ಮಾತಾಡಲ್ಲ ಪ್ರೀತಮ್ ಗೌಡ ಕೆಲಸ ಮಾಡಿದ್ದಾನೆ ಕಣ್ಮುಂದೆ ಇದೆ ಆಶೀರ್ವಾದ ಮಾಡಿ ಮಾಡಿರೋ ಕೆಲಸ ಕೂಲಿ ಕೊಡಿ ಅಂತೇಳಿ ಕೈ ಮುಗ್ದು ನನ್ನ ಮತ್ತಾರ ಬಂಧುಗಳಿಗೆ ಪ್ರಾರ್ಥನೆಯನ್ನು ಅಂತ ನೆನ್ನೆಗೆ ನಾಮಿನೇಷನ್ ನಾನು ಇನ್ನೇನನ್ನೂ ಮಾತಾಡೋದಿಲ್ಲ ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನಾನು ನನಗೆ ಜನ ಮತ ಹಾಕಿ ಮತ್ತೊಮ್ಮೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮಾತ್ರ ಕೇಳ್ತಾರೆ ಎಸ್ ನೋಡೋದಲ್ಲ ಒಂದು ಶಬ್ದ ಮಾಡಿದ್ದೀನಿ ವಿರೋಧ ಪಕ್ಷದ ಅಭ್ಯರ್ಥಿ ಹೆಸರು ಹೇಳಿದೆ ಯಾವುದೇ ರೀತಿ ಅವರ ಹೆಸರು ತಗೊಂಡೆ ಮುಖಂಡರ ಹೆಸರನ್ನ ತೆಗೆದುಕೊಳ್ಳ್ದೆ ನಾನು ಪ್ರಚಾರವನ್ನು ಮಾಡ್ತೀನಿ ಚುನಾವಣೆ ಮಾಡ್ತೀನಿ ನಾನು ಮಾಡಿರುವ ಕೆಲಸಕ್ಕೆ ಆಶೀರ್ವಾದ ಮಾಡಿ ಮಾಡಿರುವ ಕೆಲಸಕ್ಕೆ ಕೂಲಿ ಕೊಡಿಯದ ಪ್ರೀತಮ್ ಒತ್ತ ಜನರಲ್ ಮನವಿ ಮಾಡ್ಕೊಂಡಿದ್ದಾರೆ ಸೊ ಇದೊಂದು ರೀತಿಯ ಸೈಲೆಂಟ್ ಅಂತ ಹೇಳಿ ಚೆನ್ನಾಗಿದೆ ಹ್ಞೂ ಇಡೀ ದೇವೇಗೌಡ ರೇವಣ್ಣ ಇಷ್ಟು ವರ್ಷದ ರಾಜಕಾರಣದಲ್ಲಿ ಏಳು ಕೆರೆ ನೀರ್ನ ಕುಡ್ದಿರ್ಬೋದೇನೋ ಅನುಭವದಲ್ಲಿ ಪ್ರೀತಮ್ ಗೌಡ ಒಂದೇ ಐದೇ ವರ್ಷದಲ್ಲಿ ಒಂದೇ ಟರ್ಮ್ ಅಲ್ಲಿ ರೇವಣ್ಣ ಅವರ ಆ ಎಲ್ಲಾ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡವ್ರೆ ಪ್ರೀತಮ್ ಸಾಮಾನ್ಯ ಮನುಷ್ಯ ಅಲ್ಲ ಬಹಳ ಚಾಲಾಕಿ ಬಹಳ ಚಾಣಾಕ್ಯ ಬಹಳ ಎಕ್ಸ್ಪರ್ಟು ಆಮೇಲೆ ಇದಕ್ಕೂ ನೀವ್ ಹೇಳಿದ್ರೆ ಒಂದ ಒಂದಿದ್ಯಲ್ಲ ಸ್ಟಾಟಜಿನ ಸ್ಟ್ರಾಟಜಿನೇ ಇಷ್ಟ ದಿನ ಇಷ್ಟ ದಿನ ದಿನ ಮಾತಾಡಿದ್ರೆ ಹೋಗ್ಬಿಡುತ್ತೆ ಮಾತು ಮನೆ ಕೆಡಿಸ್ತು ಕಮಾನ್ ಕಮನ್ ರಾಮಣ್ಣ ಐವತ್ ಸಾವಿರ ಅದು ರೇವಣ್ಣ ಬಂದಿರ ಆಗದು ಅಂತ ಗೊತ್ತಿ ನಿಮ್ಗೆ ಗೊತ್ತಿರ್ಲಿ ಅಲ್ಲಿ ದಾಸ ಮತ್ತೆ ಮುಳ್ಳ ಹೋಗ್ಲಿ ಕಾನ್ಸೆಪ್ಟ್ ಏನಿದೆಯಲ್ಲ ಅದು ವರ್ಕೌಟ್ ಆಗ್ತಿತ್ತು ಅವ್ರು ಮುಳ್ಳ ಹೋಗ್ಲಿ ಬಂದಿದ್ರೆ ಅದು ಆಗ್ತಿರ್ಲ ಹಿಂಗಿತ್ತು ಅಂತ ಗೊತ್ತಿತ್ತು ನಮ್ಗೆ ರಾಜಕೀಯ ಮೇಲ್ನೋಟಕ್ಕೆ ಒಕ್ಕಲಿಗ ಸಮುದಾಯ ನಾಯಕರ ಅವರೇ ಅನ್ಸಿದ್ರು ಆದ್ರೆ ಹಾಸನ ಜಿಲ್ಲೆಗೆ ಹೋದಾಗ ಹಾಸನ ಕ್ಷೇತ್ರಕ್ಕೆ ಹೋದಾಗ ದಾಸಾ ಮುಳ್ಳಾ ಯಾಕಂದ್ರೆ ದಾಸ ಒಕ್ಲಿಗರನ್ನ ತುಳದವರು ದೇವೇಗೌಡರು ಫ್ಯಾಮಿಲಿ ಅವರು ದಾಸ ಹೊಕ್ಕಲಿಗರಿಗೆ ಅವಕಾಶ ಮಾಡಿಲ್ಲ ದಾಸ ಒಕ್ಲಿಗರಿಗೆ ಅನ್ಯಾಯ ಮಾಡೋರ್ ಅನ್ನೋದು ಒಂದು ಒಂದ್ ಲೆಕ್ಕಾಚಾರ ಅದಿದೆ ಈಗ ಪ್ರೀತಮ್ ನಾನು ಮಾಡಿರುವ ಕೆಲಸಕ್ಕೆ ಕೂಲಿ ಕೊಡಿ ಕೂಲಿ ಕೊಡಿ ಹೌದು ಹಾಸನ ಇಂದೆಂದಿಗಿಂತಲೂ ಸಹ ಈ ಬಾರಿ ನೋಡಿದಾಗ ಎಸ್ ಸಮಿಂಗ್ ಚೇಂಜ್ ಆಗಿದೆ ಅನ್ನೋದಿದೆ ನಾವ್ ಯಾವಾಗ್ಲೂ ಮಾತಾಡ್ತಿದ್ದೆ ನೀವು ಡೆವಲಪ್ಮೆಂಟ್ ಮಾಡಿದ್ರೆ ಜನ ಓಟ್ ಹಾಕಲ್ಲ ಮಾಡದೇ ಇದ್ರು ಜನ ಬೇಕಾದ್ರೆ ಓಟ್ ಹಾಕ್ತಾರೆ ಅಹಂಕಾರ ದುರಹಂಕಾರ ತೋರ್ಸ್ರ ಓಟ್ ಹಾಕಲ್ಲ ಮನೆ ಕಳ್ಸ್ಬಿಡ್ತಾರೆ ಸಹಿಸ್ಕೋತಾರೆ ಅಹಂಕಾರ ದುರಹಂಕಾರ ಅಪ್ರೀತಮ್ಗೆ ಮಧ್ಯ ನಾನೇ ನಂದೆ ನನ್ ಬಿಟ್ರಿ ಇನ್ಯಾರು ಯಾರು ಇಲ್ಲ ನಾನೇ ಸೂಪರ್ ಸ್ಟಾರು ಅನ್ನೋದಿತ್ತು ಅವ್ರ ಒಂದ್ಸಲ ಐವತ್ ಸಾವಿರ ಲಿಡಲ್ ಗೆಲ್ತೀನಿ ಈಗಲೂ ಬರ್ದಿ ಒಂದು ಲಕ್ಷ ಓಟ್ ಇವು ಬಿಡುವೆ ಫಸ್ಟ್ ಇವ್ ಬಿಡ್ ಫಸ್ಟ್ ಸೋಲೆ ಸೋಲಿಲ್ಲದ ಸರ್ದಾರ ಧರ್ಮಸಿಂಗ್ ನೇ ಸೋಲ್ಸಿದ್ರು ಜೇವರ್ಗಿ ಜನ ಸೋಲಿಲ್ಲದ ಸರ್ದಾರ ಮಲ್ಲಿಕಾರ್ಜುನ ಖರ್ಗೆ ಜನ ದೇವೇಗೌಡ್ರನ್ನೇ ತೊಂಬತ್ತೊಂಬತ್ ಲೋಕಸಭೆಯಲ್ಲಿ ಸೋಲ್ಸುದ್ರು ಆಸ್ನ ಜನ ಎರಡ್ ಸಾವಿರದ ನಾಲ್ಕರ ಲೋಕಸಭೆ ಸೋಲ್ಸದ್ರು ಕನಕ್ಪುರ್ ಜನ ಒಂದೇ ಸರ್ ಗೆದ್ದಿರೋದು ಪ್ರೀತಮ್ ಗೌಡ್ರು ಹತ್ ಸರ್ ಗೆದ್ದಿರೋ ತರ ಮಾತಾಡ್ಬಿಟ್ರಿ ಹೌದು ಈ ಒಂದು ಟೈಮ್ಗೆ ಹಿಡಿಯಾಕಾಯ್ತಲ್ಲ ಪ್ರೀತಮ್ನ ಈ ಇನ್ನೊಂದ್ ಸರ್ ಗೆದ್ರೆ ಇಡಕಾಯ್ತದಪ್ಪ ಇದ ಕಡಾಕ್ರೋ ಅಂತಿದ್ವಿ ಯಾರು ಬುದ್ಧಿ ಹೇಳಿರಂಗ ಕಾಣ್ತಾ ಇತ್ತಲ್ಲಿ ನೀನ್ ಕೆಲ್ಸಾ ಮಾಡಿದ್ಯಾ ಸುಳ್ಳಲ್ಲ ಕೆಲ್ಸಾ ಮಾಡಿರೋ ಜೊತೆಗೆ ಕೆಲ್ಸಾ ಮಾಡಿದೀನ್ರಪ್ಪ ಅಂದ್ರ ಓಕೆ ಕೆಲ್ಸಾ ಮಾಡಿದೀನ್ರ ಅಂದ್ರೆ ಓಹೋ ಹೌದಾ ಮನೆಯ ಮನೆಯ ತಂದು ಹಾಕ್ತಾ ಅಂತ ಹೇಳ್ತಾರ ಜನ ಇದಾರಲ್ಲ ಹೆಂಗ ಬೇಕಾರ ತಿರುಗ್ತಾರೆ ಮತ್ತೆ ಇಲ್ಲಿ ದಾಸ್ರ ಇವ್ರು ಸ್ವರೂಪ ಕೂಡ ದಾಸ ಈಗ ಇವ್ರೇನು ನಾವ್ ಒಂದ್ ಡೈಲಾಗ್ ಹೇಳದ್ನ ಅಲ್ವಲ್ಲಿ ಸ್ವರೂಪ್ ನಮ್ಮ ಮಗ ಇದ್ದಂಗೆ ಪ್ರಕಾಶ್ ಅಣ್ಣ ಇದ್ದಂಗೆ ಹಾಕ್ರಿ ಅಂತ ಪ್ರೀತಮ್ ಅನ್ಕೊಂಡಿದ್ರು ಇವ್ರಿಬ್ರು ಕಿತ್ತಾಡ್ಕೊಂಡ್ ನಂಗ್ ಲಾಭ ಆಗತ್ತೆ ಎಂಜಾಯ್ ಮಲ್ಗಿದ್ರು ಆಗಲ್ಲ ಅಂತಿದ್ರು ಗೌಡ್ರು ಮನೆಯವ್ರು ಕೊಟ್ಟರು ನೋಡಿ ಒಂದ್ ಟಾಂಗ್ ನಿರೀಕ್ಷೆ ಮಾಡಿ ಸ್ವರೂಪ್ ಈಗ ಸ್ವರೂಪ್ ಹೆಂಗೆ ಗೊತ್ತಾ ಸ್ವರೂಪ್ ಮನೇದ್ ಒಂದ್ ರೂಪಾಯಿ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಇಡೀ ದುಡ್ಡನ್ ಬೇಕಾದ್ರೆ ದೇವೇಗೌಡರ ಮನೆಯವ್ರು ಹಾಕೊಂಡ್ ಚುನಾವಣೆ ಮಾಡ್ತಾರೆ ಮಾಡ್ತಾರೆ ಪ್ರಜ್ವಲ್ಗೆ ಸಿಟ್ಟು ಈ ಚುನಾವಣೆ ಏನಾರ ಪ್ರೀತಮ್ ಗೌಡ್ರು ಗೆದ್ರೆ ಕರ್ನಾಟಕದಲ್ಲಿ ಅತಿ ಪ್ರಭಾವಶಾಲಿ ರಾಜಕಾರಣಿ ಯಾರು ಅಂದ್ರೆ ಅದು ಪ್ರೀತಮ್ ಗೌಡ ಹ್ಮ್ ಪ್ರಜ್ವಲ್ ರೇವಣ್ಣ ಭವಾನಿ ರೇವಣ್ಣ ರೇವಣ್ಣ ದೇವೇಗೌಡರು ಕುಮಾರಸ್ವಾಮಿ ಜೆಡಿಎಸ್ ಏಕವಾಗಿ ಹೋರಾಟದಲ್ಲಿ ಗೆಲ್ಲದಿದೆಯಲ್ಲ ಏನ ಪ್ರೀತಮ್ ಗೌಡ ಹಾಸನ ಚುನಾವಣೆಯಲ್ಲಿ ಗೆದ್ರೆ ಮೋಸ್ಟ್ ಪವರ್ಫುಲ್ ಮೋಸ್ಟ್ ಸ್ಟ್ರಾಂಗ್ ಪರ್ಸನ್ ಇನ್ ಕರ್ನಾಟಕ ಪಾಲಿಟಿಕ್ಸ್ ಹ್ಮ್ ಮತ್ತೆ ಇಲ್ಲ ಎಸ್ ನೋಡ ಹಾಸನ ಜನ ಗೆದ್ರೆ 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 ನಾನ್ ಗೆದ್ರೆ ಅಂತ ಅವ್ನಿ ಅವ್ರ ಅಲೆ ಬರ್ದಿದ್ ಕಡೆ ಒಂದ್ ಲಕ್ಷ ಒಟ್ಟು ಒಂತಾರೆ ಐವತ್ತರ ಒಟ್ಟು ಕಡೆ ಲೀಡ್ ಒಂತಾರೆ ನನ್ ಬಹಳ ಆಶ್ಚರ್ಯ ನಾನು ನಾನ್ ಅವತ್ತೇನ ನ್ಯೂಸ್ ಹೋದ ಬಿಟ್ಬಿಟ್ಟು ಬರೀ ರಿಸಲ್ಟ್ ನೇ ಕೇಳ್ಕೊಂಡ್ ಕೂತಿರ್ತೀನಿ ನಾ ಸ್ನಾಯ ಏನಾಯ್ತಪ್ಪಾ ಪ್ರಗಾತ ಏನಾಯ್ತಪ್ಪಾ ದುಶ್ಯಾಂತ್ ಹಾ ಏನಾಯ್ತಪ್ಪಾ ನಾಗರಾಜು ಹ್ಮ್ ಎಲ್ರಿಗೂ ಹಿಂಗ್ ಕೇಳಂಗ ಆಗ್ಬಿಡ್ತು ನನ್ ಕತೆ ಕೇಳೋಣ ಅಲ್ವಾ ಕೊಡೋಣ ಎಲ್ಲಾರ್ಗು ಅಲ್ವಾ ಸುದ್ದಿ ಗುತ್ತಿಗೆ ಅದಾರಿಂದ ನಾವ್ ಲಕ್ಷ ಲಂಚ ಪಡೆದ ಆರೋಪದ ಮೇಲೆ ಏನು ಸ್ವೀಕರಿಸುವಾಗ ಸಿಕ್ಕಾಕ್ಕೊಂಡಿದ್ದರು ಲೋಕಾಯುಕ್ತ ರೆಡ್ಡಿ ಆಣ್ಣಾಗಿ ಆಗಿ ಸಿಕ್ಕಿಬಿದ್ದ ಬೆಂಗಳೂರು ಜಲಮಂಡಳಿ ಪ್ರಧಾನ ಲೆಕ್ಕಾಧಿಕಾರಿ ಪ್ರಶಾಂತ್ ಮಾಡಾಳ್ ಅವರಿಗೆ ಹೈಕೋರ್ಟ್ ಷರತ್ತು ಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ಬಿ ಜೆ ಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಮಾಡಾಲ್ ಪ್ರಶಾಂತ್ ಅವರನ್ನು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಕಚೇರಿಯಲ್ಲಿ ತಂದೆಯ ಪರವಾಗಿ ನಲವತ್ತು ಲಕ್ಷ ಲಂಚ ಪಡಿತಾ ಇದ್ದಾಗ ಲೋಕಾಯುಕ್ತ ಪೊಲೀಸರು ಮಾರ್ಚ್ ಎರಡನೇ ತಾರೀಕು ಅರೆಸ್ಟ್ ಮಾಡಿದರು ಮಾಡಾಳ್ ಪ್ರಶಾಂತ್ ಬಂಧನದ ನಂತರ ಲೋಕಾಯುಕ್ತ ಪೊಲೀಸರು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಮನೆ ಮತ್ತು ಕಚೇರಿಯಲ್ಲಿ ಶೋಧ ಮಾಡಿದಾಗ ಎಂಟು ಪಾಯಿಂಟ್ ಎರಡು ಮೂರು ಕೋಟಿ ಹಣ ಸಿಕ್ಕಿತ್ತು ಅದಾದ ಮೇಲೆ ತಲೆಬರಿಸ್ಕೊಂಡಿದ್ದ ವಿರಪಕ್ಷ ಅವರಿಗೆ ಮಾರ್ಚ್ ನಾಲ್ಕರಂದು ಹೈಕೋರ್ಟ್ ಮಧ್ಯಂತರ ನಿರೀಕ್ಷೆ ನೀಡಿತ್ತು ಅದಾದ ಮೇಲೆ ಕೂಡ ತಿರಸ್ಕಾರ ಮಾಡಿ ಅರೆಸ್ಟ್ ಮಾಡಿದ್ರು ಈಗ ಮತ್ತೆ ಮಗನಿಗೆ ನಿರೀಕ್ಷಣಾ ಜಾಮೀನು ಷರತ್ತು ಜಾಮೀನು ಸಿಕ್ಕಿದೆ ಸೊ ಅಪ್ಪ ಮಕ್ಕಳಿಗೆ ಇಬ್ಬರು ಕೂಡ ಜಾಮೀನು ಸಿಕ್ಕಿದೆ ಎಂಟು ಪಾಯಿಂಟ್ ಎರಡು ಮೂರು ಕೋಟಿ ಹಣ ಸಿಕ್ಕಿತ್ತು ಸೊ ಇದರಿಂದಾಗಿ ಅವರಿಗೆ ಟಿಕೆಟ್ ಮಿಸ್ ಆಗಿತ್ತು ಬಿ ಜೆ ಪಿಲಿ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಅವರ ಮಗ ಮಾಡಾಳ್ ಮಲ್ಲಿಕಾರ್ಜುನ್ ರೆಬಲ್ಲಾ ಚೆನ್ನಾಗ್ ಕೆಲ್ಸ ಮಾಡ್ತಾ ಇದೆ ಮಾಡ್ತಾ ಇದೆ ಲೋಕಾಯುಕ್ತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಆಗಬೇಕು ಕಳ್ರು ಇವರು ಇದ್ರೆ ಒಂದ್ ಸ್ವಲ್ಪ ಕಷ್ಟ ಅನ್ಬಿಟ್ಟು ಇವ್ರನ್ನೇ ಬೆಂದ್ ಮಾಡ್ಬಿಟ್ರು ಸಿದ್ಧರಾಮಯ್ಯ ಗವರ್ನಮೆಂಟ್ ಅಲ್ಲಿ ಯಡಿಯೂರಪ್ಪ ಲೋಕಾಯುಕ ಮಾಡಿದ್ರು ಆ ಟೈಮ್ ಅಲ್ಲಿ ಅವ್ರು ಲಾಕ್ ಆಗಿದ್ರಲ್ಲ ಗೊತ್ತಾಯ್ತು ಏನೋ ಇವ್ರು ಯಾಕೋ ನಮ್ ಹುಡುಕ್ ಬರ್ತಾರೆ ಅನ್ಬಿಟ್ಟು ಲೋಕಾಯುಕ್ತನ ವೀಕ್ ಮಾಡಿ ಎ ಸಿಂದು ಬಚಾವ್ ಆಗಿದ್ರು ಆ ಹೈಕೋರ್ಟ್ ಕೋರ್ಟ್ ಉಗುದು ಉಗುದು ಬಿಜೆಪಿ ಸರ್ಕಾರಕ್ಕೆ ಮತ್ತೆ ಅದನ್ನ ಅವಕಾಶ ಮಾಡ್ ಮಾಡ್ಕೊಟ್ಟಿದ್ದು ಬಿಜೆಪಿ ಬಿಜೆಪಿ ಯಾವುದೇ ಕಾರಣಕ್ಕೂ ಲೋಕಾಯುಕ್ತರು ಮತ್ತೆ ಕಾಂಗ್ರೆಸ್ ಬಂದ್ರೆ ಅದಕ್ಕೆ ಬೀಗ ಹಾಕ್ಬಿಡ್ತಾರೆ ಬಿಸಿ ದೊಡ್ಡಿದೆ ಮಾಡಂಗಿಲ್ಲ ಅಂತ ಮತ್ತೆ ಮಾಡಕ್ಕಾಗಲ್ಲ ಮತ್ತೆ ಅದನ್ನ ಶಾಶ್ನ ಮಾಡ್ಬೇಕಾಗತ್ತೆ ಈಗ ಅವರೇ ಇವರೇ ಮಾಡಂಗಿದ್ರೆ ಬಿಜೆಪಿ ಅವರೇ ಓಪನ್ ಮಾಡಿಬಿಟ್ಟಿದ್ರೆ ಓಕೆ ಬಂದಿದೆ ಈಗ ಯಾಕೆ ಇರ್ಬೇಕು ಲೋಕಾಯುಕ್ತ ಬಹಳ ಖುಷಿ ಆಗುತ್ತೆ ಹ್ಮ್ ಹಿಡಿದಿಡೀ ಎಲ್ಲಾರು ಹಿಡಿದಾಕ್ಬೇಕು ಗುಡ್ ಮಾರ್ನಿಂಗ್ ಮುಂದಕ್ಕೆ ಎಸ್ ಇನ್ನ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲ ಕಡೆ ಬೆಂಗಳೂರಲ್ಲಂತೂ ನಾವು ನೋಡದೇ ಇರುತ್ತೆ ಬಿಸಿಲು ಇದೆ ಬಟ್ ಮಳೆ ಬರುತ್ತಂತ ಐದು ದಿನ ಬೆಂಗಳೂರು ನಗರದಲ್ಲಿ ಮೂರು ದಿನ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ದಕ್ಷಿಣ ಮತ್ತು ಉತ್ತರ ಒಳನಾಡು ಕೋ ಕರಾವಳಿಯಲ್ಲಿ ಕೂಡ ಮಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ದಕ್ಷಿಣ ಒಳನಾಡಿನಲ್ಲಿ ಐದು ದಿನ ಮಳೆ ಆಗುತ್ತೆ ಕೊಡಗು ಚಾಮರಾಜನಗರ ಮೈಸೂರು ರಾಮನಗರ ಮಂಡ್ಯ ವಿಜಯನಗರ ಶಿವಮೊಗ್ಗ ಹಾಸನ ತುಮಕೂರು ಚಿಕ್ಕಮಗಳೂರು ದಾವಣಗೆರೆ ಬೆಂಗಳೂರು ಗ್ರಾಮ ಅಂದರೆ ಬೆಂಗಳೂರು ನಗರ ಕೋಲಾರ ಚಿಕ್ಕಬಳ್ಳಾಪುರ ಈ ಎಲ್ಲ ಜಿಲ್ಲೆಗಳು ಒಟ್ಟು ಹದಿನೈದು ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅದಾದ್ಮೇಲೆ ಉತ್ತರ ಒಳನಾಡಿನ ಎಂಟು ಜಿಲ್ಲೆಗಳಲ್ಲಿ ಮೂರು ದಿನ ಮಳೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಒಟ್ಟಾರೆಯಾಗಿ ಮಳೆ ಆಗದಂತೆ ಇಡೀ ರಾಜ್ಯಾದ್ಯಂತ ಹವಾಮಾನ ಇಲಾಖೆ ಅಧಿಕಾರಿಗಳು ಮುನ್ಸೂಚನೆ ಕೊಟ್ಟಿದ್ದಾರೆ ಮಳೆ ಬಂದು ಸ್ವಲ್ಪ ಬಿಸಿ ಕಡಿಮೆ ಆದ್ರೆ ಸ್ವಲ್ಪ ನೆಮ್ಮದಿ ಆಗುತ್ತೆ ಅಂತ ಅನ್ಸುತ್ತಪ್ಪ ಸಿಕ್ಕಾಪಟ್ಟೆ ಬರಲಿ ಏನು ಮಧ್ಯಾಹ್ನ ಆದ್ರೆ ನಮ್ಗೆ ಸಿ ನಡೀತಾ ಮಳೆ ಮಳೆ ಬರಲಿ ಚೆನ್ನಾಗಿ ಮಳೆ ಬರಲಿ ಟೆಂಪರೇಚರ್ ಒಂದ್ ದಿನ ಬಂದು ಹೋದ್ರೆ ಮತ್ತೆ ಎರಡನೇ ದಿನಕ್ಕೆ ಆಗಿ ಇದಾಗುತ್ತೆ ಒಂದ್ ನಾಲ್ಕೈದು ಒಳ್ಳೆ ಮಳೆ ಮಳೆ ಸುಡಿದು ಎಲ್ಲ ಬೆಂಗಳೂರು ಕ್ಲೀನ್ ಆಗಿ ಹ್ಮ್ ಮತ್ತೆ ಅಮಿತ್ ಶಾ ಬೆಂಗಳೂರು ಬಂದಿದೆ ದೇವನಹಳ್ಳಿ ಇತ್ತು ಮಳೆಯಿಂದಾಗಿ ಅದು ಕೂಡ ರದ್ದಾಯ್ತು ವಿಜಯಪುರದಲ್ಲಿ ರ್ಯಾಲಿ ಇತ್ತು ಅವ್ರದ್ದು ಯಾರ ತದ್ದಾದ್ರೆ ಮಳೆ ಬರಬೇಕು ರದ್ದಾಗಿದೆ ಮಳೆ ಬಂದಾಗ ಯಾರು ಬಂದ್ರು ಅಷ್ಟೇ ಎರಡ್ ಕಾರಣ ಒಂದ್ ಲೇಟ್ ಆಗಿ ಬಂದ್ರು ಅಂತ ಲೇಟ್ ಆಗಿ ಬಂದ ಟೈಮ್ಗೆ ಮಳೆ ಬೇರೆ ಬಂತು ಹಾಗಾಗಿ ಅವ್ರ ರ್ಯಾಲಿ ಕೂಡ ರದ್ದಾಯ್ತು ಮಳೆ ಬರ್ಲಿ ನೋಡೋಣ ಇನ್ನು ಮುಂದಿನ ಸುದ್ದಿ ಸಾಕಷ್ಟು ಚರ್ಚೆ ಆಗಿತ್ತು ಇದು ಆಂಧ್ರ ಸಿನಿಮಾ ನಟರ ಸುದ್ದಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ನಟಿ ಹ್ಮ್ ಕರ್ನಾಟಕದ ನಟಿ ಆಂಧ್ರ ನಟ ನರೇಶ್ ಮತ್ತೆ ಪವಿತ್ರ ಲೋಕೇಶ್ ಅವರ ರಿಯಲ್ ಸ್ಟೋರಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಮತ್ತೆ ಮದುವೆ ಅನ್ನೋ ಒಂದು ಸಿನಿಮಾ ಟೀಸರ್ ರಿಲೀಸ್ ಆಗಿದೆ ಈ ಟೀಸರ್ ಮೂಲಕ ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನೇ ಸಿನಿಮಾ ಮಾಡಿದ ಎಲ್ಲಾ ಕುರುಗಳನ್ನ ನಟ ನರೇಶ್ ಬಿಟ್ ಕೊಟ್ಟಿದ್ದಾರೆ ಕಾನೂನು ಮೂಲಕ ಹೋರಾಟ ಮಾಡ್ತಿರೋ ಪತ್ನಿ ರಮ್ಯಾ ಅವರಿಗೆ ಟಾಂಗ್ ಕೂಡ ಈ ಒಂದು ಟೀಸರ್ ನಲ್ಲಿ ಕೊಟ್ಟಿದ್ದಾರೆ ಇಡೀ ಟೀಸರ್ ನೋಡ್ತಾ ಇದ್ದರೆ ಇದು ನಾವು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನೋಡಿದ್ವಿ ಕರ್ನಾಟಕದಲ್ಲಿ ಪಿಕ್ಚರು ಅಲ್ಲಿ ಲಾಡ್ಜಲ್ಲಿ ಹೋಗಿ ಗಲಾಟೆ ಮಾಡಿದ್ದು ಅದಾದಮೇಲೆ ಬಾಯ್ ಬಾಯ್ ಅಂತ ಹೋಗಿದ್ದು ಅವರು ಕಿಸ್ ಕೊಟ್ಟಿರೋಂಥ ವೀಡಿಯೋ ವೈರಲ್ ಆಗಿದ್ದು ಎಲ್ಲವೂ ಕೂಡ ಟೀಸರ್ನಲ್ಲಿ ಇದೆ ಮಾಧ್ಯಮಗಳ ಮುಂದೆ ರಮ್ಮೆ ಮಾಡಿರುವ ಅಷ್ಟು ಆರೋಪಗಳನ್ನು ಈ ಸಿನಿಮಾದಲ್ಲಿ ಟೀಸರ್ನಲ್ಲಿ ತೋರಿಸಿದ್ದಾರೆ ಹೀಗಾಗಿ ಸಾಕಷ್ಟು ಕುತೂಹಲ ಉಂಟು ಮಾಡ್ತಾ ಇದೆ ಪತ್ನಿಗೆ ನರೇಶ್ ಟಾಂಗ್ ಕೊಟ್ಟಿದ್ದಾರೆ ನರೇಶ್ ಮತ್ತು ಕನ್ನಡ ನಟಿ ಪವಿತ್ರ ಲೋಕೇಶ್ ಲವಿ ಡವಿಯ ವಿಚಾರಗಳು ಹಲವು ತಿರುಗಣ ಪಡ್ಕೊಳ್ತಾ ಇದ್ದಾವೆ ಈ ವರ್ಷದ ಮೊದಲ ದಿನದಿಂದ ಈವರೆಗೆ ಒಂದಿಲ್ಲೊಂದು ವಿವಾದಕ್ಕೆ ಸಾಕ್ಷಿ ಆಗ್ತಾ ಇದಾರೆ ಸೊ ನೋಡ್ಬೇಕು ಕೆಲವೊಂದಿಷ್ಟು ದೃಶ್ಯಗಳು ಸಾಕಷ್ಟು ಚರ್ಚೆ ಆಗ್ತಾ ಇದಾವೆ ಈ ಒಂದು ಟೀಸರ್ ಅದೇ ಟೀಸರ್ ಬಿಟ್ಟಿದ್ದಾರೆ ಮತ್ತೆ ಮದುವೆ ಅಂತ ತೆಲುಗು ಮತ್ತೆ ಕನ್ನಡದಲ್ಲಿ ಬರ್ತಾ ಇದೆ ಪಿಕ್ಚರ್ ಇದು ಅವ್ರದೇ ಅವರೇ ಪವಿತ್ರ ಲೋಕೇಶ್ ಹೀರೋಯನ್ನು ನರೇಶ್ ಹೀರೋ ಅವ್ರದೇ ಲಿಯರ್ ರಿಯಲ್ ಲೈಫ್ ಅಂತ ಇದು ಫುಲ್ ಎಲ್ಲ ವಿವಾದ ಕಾಂಟ್ರವರ್ಸಿ ಮನುಷ್ಯ ಈಗ ಮೊದಲೆಲ್ಲ ಒಂದು ಮದುವೆ ಹ್ಮ್ ನಂತರ ಎರಡು ನಂತರ ಮೂರು ನಂತರ ನಾಲ್ಕು ಐದು ಆರು ಏಳು ಮದುವೆ ಬಿಟ್ಬಿಟ್ಟೆಲ್ಲ ಹೋಗ್ತಾರೆ ದೊಡ್ಡ ಸುದ್ದಿ ಆಗಿತ್ತು ಅವ್ರು ಸಿಕ್ಕಾಕೊಂಡ್ರು ಅಂತೆ ಫುಲ್ ಬ್ರೇಕಿಂಗ್ ನ್ಯೂಸ್ ಎಕ್ಸ್ಕ್ಲೂಸಿವ್ ನಮ್ಮಲ್ಲಿ ಮಾತ್ರ ನಮಗೆ ಭಯ ಬಿದ್ದು ನಮ್ಮ ಕ್ಯಾಮರಾ ತಳ್ಳಿ ಓಡಿದ ನರೇಶ್ ಎಲ್ಲ ಬರ್ತಾ ಇತ್ತು ಎಲ್ಲಾ ಬರ್ತಾ ಇತ್ತು ಆದ್ರೆ ಒಂದು ವರ್ಷ ಸ್ಟೋರಿ ನೋಡ್ತಾ ಇದ್ರು ಜನ ಇವ್ರು ಎರಡು ವರ್ಷ ಸ್ಟೋರಿ ಎಲ್ಲ ಕೊಟ್ಟಿದ್ದಾರೆ ನೀವ್ ಹೇಳಿದ್ ಹಿಂಗಿದೆ ಬಟ್ ಒಳಗಡೆ ಪಿಕ್ಚರ್ ಏನಾಗುತ್ತೆ ಒಳಗಡೆ ರೂಮ್ ಒಳಗೆ ಏನ್ ಮಾತಾಡ್ತಿದ್ರು ಅವರು ಅಂದ್ರೆ ಯಾವಣಕ್ಕೆ ರೂಮ್ಗೆ ಹೋದ್ರು ಯಾವ ಕಾರಣಕ್ಕೆ ಅವ್ರ ಸಂಬಂಧದಲ್ಲಿ ಇವೆಲ್ಲವೂ ಕೂಡ ಬರುತ್ತೆ ಆದ್ರೆ ಮೆಚ್ಚಬೇಕು ಧೈರ್ಯ ಮೆಚ್ಚಬೇಕು ನರೇಶ್ ಅಂಡ್ ಪವಿತ್ರ ಲೋಕೇಶ್ ನಮ್ ನಮ್ ನಮ್ದೊಂದು ವೈಯಕ್ತಿಕ ನೀವ್ ಮಾಧ್ಯಮದವ್ರು ಎಲ್ಲಾ ಕಡೆ ಕ್ಯಾಮ್ರಾ ಹಿಡಿದ್ರೆ ಹೆಂಗೆ ನರೇಶ್ ಕೆ

ಅವ್ರದೇ ಸಿನಿಮಾ ಅವ್ರದೇ ಕತೆ ಅವ್ರ ಇದನ್ನು ಇದು ಬಹಳಷ್ಟು ಅಂದ್ರೆ ಜನ ಹೌದಲ್ಲ ಓ ಗುರು ಆಯ್ತಾ ಟಿವಿ ಅವ್ರನ್ನ ಹೆಂಗ್ ತೋರ್ಸಿ ಅನ್ಸತ್ತೆ ನೋಡೋಣ ಏನ್ ಮಾಡುದ್ ಹೆಂಗೆ ಜನ ಹೆಂಗ್ ಸ್ಪೀಕರ್ಸ್ ಬಟ್ ಮೆಚ್ಬೇಕು ಅನ್ನಲ್ಲ ಇಷ್ಟೆಲ್ಲಾ ಘಟನೆಗಳಾದ ಒಂದೇ ವರ್ಷದಲ್ಲ ಸಿನಿಮಾ ಬತ್ತದೆ ಅನ್ನೋದು ಅದ್ರ ತೆರೆಗೆ ಮತ್ತೆ ಆ ಘಟನೆಗಳಿಗೆ ಸುದ್ದಿ ಆಯ್ತಲ್ಲ ಅದೇ ಘಟನೆಗಳನ್ನ ಟೀಸರ್ ಅಲ್ಲಿ ಬಿಟ್ಟಿದ್ದಾರೆ ಪೂರ್ತಿ ಅದೇ ಘಟನೆಗಳನ್ನ ಅಲ್ವಾ ಸೊ ನೋಡ ಜನ ಹೇಗೆ ಸ್ವೀಕರಿಸ್ತಾರೆ ಇದು ಒಂದು ವರ್ಗದ ಜನಕ್ಕೆ ಒಂದು ಆಲೋಚನೆಯ ಜನಕ್ಕೆ ಎಲ್ರಿಗೂ ಒಂದಷ್ಟು ಕುತೂಹಲ ಒಂದಷ್ಟು ಜನಕ್ಕೆ ಧೈರ್ಯ ಎಲ್ಲ ಕೊಡುವಂತ ಸಿನಿಮಾ ಇದು ನಡೀಲಿ ಮುಗಿಸುದಲ್ಲ ಎಸ್ ಮುಗಿಸುದು ರಾಜ್ಯ ರಾಜಕಾರಣದಿಂದ ಬಂದು ಮಳೆವರೆಗೆ ಮಳೆ ಬಂದು ಸಿನಿಮಾ ಬಂದು ಸಿನಿಮಾ ಬಂದು ಮತ್ತೆ ಮದುವೆ ಮಾಡಿ ನ್ಯೂಸ್ ಮುಗಿಸ್ತಾ ಇದೀವಿ ಎಲ್ಲ ಇಂಪಾರ್ಟೆಂಟ್ ನ್ಯೂಸ್ ಕೊಟ್ಟಿದ್ದೀವಿ ಸುದ್ದಿಗಳ ಜೊತೆ ಸುದ್ದಿಯನ್ನ ವಿಮರ್ಶೆ ಜೊತೆಗೆ ಲೆಕ್ಕಾಚಾರಗಳು ಬರೀ ಸುದ್ದಿಯನ್ನ ಸುದ್ದಿಯಾಗಿ ಹೇಳದೆ ಸುದ್ದಿ ಹಿಂದೆ ತರ್ಕ ಏನು ಲೆಕ್ಕಾಚಾರ ವಾಟ್ ನೆಕ್ಸ್ಟ್ ಸತ್ಯ ಏನು ಯಾರಿಲ್ ಕಳ್ಳರು ಯಾರಿ ಸುಳ್ಳ್ರು ಯಾರು ಸತ್ಯ ಹರಿಶ್ಚಂದ್ರ ಏನು ಕತೆ ಅಂತ ಒಂದಷ್ಟು ವಿಮರ್ಶೆ ಮಾಡೋ ಕೆಲಸನೂ ಕೂಡ ಮಾಡ್ತಾ ಇರ್ತೀವಿ ಶೈಲಿಯಲ್ಲಿ ಏನಾರ ವ್ಯತ್ಯಾಸಗಳಿದ್ರೆ ಕಾಮೆಂಟ್ ಮಾಡಿ ಅಪ್ಡೇಟ್ ಆಗೋಣ ಅದಕ್ಕೇನಂತೆ ಅದ್ರಲ್ಲಿ ಯಾವುದೇ ರೀತಿಯ ಬೇಸರಗಳಿಲ್ಲ ಎಸ್ ಎಲ್ಲ ನೂರಾರು ಜನ ಕಾಮೆಂಟ್ ಆಗ್ತಿರಿ ಅದ್ರಲ್ಲಿ ಅದು ಹೇಳ್ತೀವಿ ಹಿಂಗೆ ಅಂತ ತಪ್ಪು ಅಂತ ನಮ್ಗೆ ಅನ್ಸಿರದನ್ನು ಒಪ್ಕೋತೀವಿ ಯಾವುದೇ ಇಲ್ಲ ಓಪನ್ ಮಾರ್ಕೆಟ್ ಇದ್ದಂಗೆ ಇದು ಕೆಲವೊಂದಷ್ಟು ಒಂದಷ್ಟು ಜನ ನೀಟಾಗಿ ಹೇಳ್ತೀರಿ ಹ್ಮ್ ಕೆಲವರು ಎಲ್ರೂ ಕರಿತೀರಿ ಕಾಮೆಂಟ್ ಅಲ್ಲಿ ಬೈ ಕೆಲವರು ಅಲ್ವಾ ಏನು ಮಾಡಲ್ಲ ಒಂದು ಒಳ್ಳೆ ರೀತಿಲಿ ಹೇಳಿದಾಗ ಅದು ಒಳ್ಳೆ ಇದ್ದಾಗ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ ಏನೇ ಧನ್ಯವಾದ ಒಳ್ಳೆಯವ್ರಿಗೆ ಗೋಟ್ ಹಾಕಿ ಯೋಗ್ಯರು ಗೋಟ್ ಹಾಕಿ ಮತ ಮಾರಾಟ ಮಾಡ್ಕೋಬೇಡಿ ಮತದಾನ ಮಾಡಿ ಪಕ್ಷ ನೋಡಬೇಡಿ ಜಾತಿ ನೋಡಬೇಡಿ ಧರ್ಮ ನೋಡ್ಬೇಡಿ ಯೋಗ್ಯತೆರನ್ನ ವಿಧಾನಸೌಧಕ್ಕೆ ಕಳ್ಸಿ ದಯವಿಟ್ಟು ಮತದಾನ ಮಾಡಿ ಇದರಲ್ಲ ಅಯೋಗ್ಯರೇಂದ್ರ ಆಗರ ಹಾಕಿ ಅಷ್ಟೇ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ